ఇతరతశ్చార్థేష్వవిజ్ఞస్వరాట్ తేనే బ్రహ్మహృదయ ఆదికవయే విశ్యంతియం సూరయః తేజో వారిమృదాం యథా వినిమయో యత్ర త్రిసర్గో మృషా దామ్నా స్వేన సదా నిరస్తకుహకం సత్యం పరం ధీమహి సృష్టిస్థిత్యప్యయేహ నేతి దిశితమో బంధమోక్షాశ్చ యస్మాత్ అస్య శ్రీ బ్రహ్మరుద్ర ప్రభృతి సురనర ద్వీషశత్రాత్మకస్య విష్ణోర్వ్యస్తా సమస్తాః సకలగుణనిధిః సర్వదోషవ్యపేతాః పూర్ణానందో వ్యయో యో గురురపి పరమః చింతయేతమహం తమ్. నమస్తే ప్రాణేశ ప్రణతవిభవాయావనిమగాః నమస్వామి రామ ప్రియతమ హనుమన్ గురుగుణ నమస్తుభ్యం భీమ ప్రబలతమ కృష్ణేష్ట భగవన్ నమ శ్రీమన్మధ్వ ప్రదిశ సుదృశన్నో చేతయ తపో విద్యా విరక్త్యాది సద్గుణౌఘాకరానహం ఆదిరాజగురూన్ వందే హయగ్రీవ పదాశ్రయ ముకోపీయత్ ప్రసాదేన ముకుందశేనాయతే రాజరాజాయతే రిక్తాః రాఘవేంద్రం తమాశ్రయే. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృణః విద్యామాన్యాన్ మునీన్ నమః. తపస్వాధ్యాయ శుశ్రూష కృష్ణపూజారతం మునిం విశ్వేశం ఇష్టదం వందే పరివ్రాట్ చక్రవర్తినం. సమస్తగురుభ్యో నమః. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో గ్రంథం ఉదీరయే. నారద ఉవాచ హిరణ్యకశిపురాజన్ అజేయం అజరామరం ఆత్మానం అప్రతిద్వందం ఏకరాజం వ్యధిస్సత. హిరణ్యకశిపువిన ఆడళితే క్రమ అదన్ను భాగవత వివరిసిదె. ప్రారంభదల్లి ಹೊರಗಿನ ವ್ಯವಸ್ಥೆಯನ್ನು ಮಾಡಿದ, ಎಲ್ಲ ಯಜ್ಞಯಾಗಾದಿಗಳನ್ನು ನಿಲ್ಲಿಸಬೇಕು, ಗೋಶಾಲೆಗಳನ್ನೆಲ್ಲ ಕಡಿದು ಹಾಕಬೇಕು, ಎಲ್ಲಿಯೂ ದಾನ ಧರ್ಮ ಪೂಜೆ ಅದೆಲ್ಲ ನಡೆಯಬಾರದು, ಬ್ರಾಹ್ಮಣರು ಒಟ್ಟಿಗೆ ಸೇರಬಾರ್ದು ಅಂತ ಹೊರಗಿನಿಂದ ವ್ಯವಸ್ಥೆ ಮಾಡಿದ. ಎಲ್ಲಿಯಾದರೂ ಅಂತಹ ಹೋಮ ಹವನಾದಿಗಳು ನಡೆಯುವುದಾದರೆ ಆ ದೇವರಿಗೇನೆ ಬೆಂಕಿಗೊಟ್ಟು ಅದನ್ನು ಮುಗಿಸಿಬಿಡಬೇಕು ಅಂತ ಹೊರಗಿನ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದೆ. ಒಳಗಿನಿಂದ ಬಂದ ಅಮ್ಮನಿಗೆ ಅತ್ತಿಗೆಗೆ ಹಿರಣ್ಯಾಕ್ಷರ ಮಕ್ಕಳಿಗೆ ಸಾಂತ್ವನದ ಮಾತನ್ನು ಹೇಳಿದ. ಅವರ ಮನಸ್ಸಿಗೆ ತೃಪ್ತಿಯಾಗುವ ಹಾಗೆ ಅವರ ಕೊರಗನ್ನೆಲ್ಲ ನಿವಾರಣೆ ಮಾಡಿದ. ತತ್ವೇ ಚಿತ್ತಂ ಅಧಾರಯತ್, ದೇವರಲ್ಲಿ ಮನಸ್ಸಿಡುವ ಹಾಗೆ ಮಾಡಿದ. ಅರ್ಥಾತ್ ಅವರ ಆಕ್ರೋಶವನ್ನು ಪರಿಹಾರ ಮಾಡಿದ. ಒಳಗೆ ಹೊರಗೆ ಎಲ್ಲ ಶುದ್ಧಾದ ಬಳಿಕ ತಾನು ಏನಾದರೂ ಗಟ್ಟಿಯಾಗಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ನನ್ನಲ್ಲಿ ಶಕ್ತಿ ಬೆಳೆಸಿಕೊಳ್ಬೇಕು, ನಾನು ಚೆನ್ನಾಗಿ ಗಟ್ಟಿಯಾಗಬೇಕು ಅಂತ ನಿರ್ಧಾರ ಮಾಡಿದ. ಇದು ನಾವು ಗಮನಿಸಬೇಕಾದಂತಹ ಅಂಶ. ನಾವು ವೈಯಕ್ತಿಕವಾಗಿ ನಾವು ಬೆಳೆಯದೆ ನಮ್ಮಲ್ಲಿ ಆತ್ಮಬಲ ಬೆಳೆಯದಿದ್ದರೆ ನಮ್ಮಿಂದ ಏನೂ ಮಾಡಲಿಕ್ಕಾಗೋಲ್ಲ. ಇಷ್ಟಂತೂ ಆ ನಾಸ್ತಿಕನಾದ ಹಿರಣ್ಯಕಶಿಪುವಿನಿಂದಲೂ ನಾವು ಚಿಂತನೆ ಮಾಡಬೇಕಾದಂತಹ ಅಂಶ. ಒಬ್ಬ ಅಸುರ ಆದರೆ ಕಾಣದಿದ್ದ ಶಕ್ತಿಗೆ ಶರಣಾಗತನಾಗಿದ್ದಾನೆ ಅನ್ನೋದು ನಾವು ಗಮನಿಸಬೇಕಾದ ಅಂಶ. ಅವನು ಅಜೇಯಂ ಅಜರಾಮರಂ ವ್ಯಧಿಸದ ಆತ್ಮಾನಂ, ನಾನು ಅಜರಾಮರಾಗಬೇಕು ಅಂತ ಬಯಸಿದ. ನನಗೆ ಜರ ಮುದಿತನನೂ ಬರಬಾರದು, ನನಗೆ ಮರಣನೂ ಬರಬಾರದು, ಆ ಸಂಕಲ್ಪ ಮಾಡಿದ. ಹಾಗಾಗಬೇಕು ನಾನು. ಒಳ್ಳೆ ತಲೆ ನೋಡಿ ಅವನಿಗೆ,
ನಾನು ಸಾಯಬಾರದು ಅಂತ ಇಷ್ಟೇ ತೀರ್ಮಾನ ಮಾಡಿದರೆ, ಅಷ್ಟೇ ವರವನ್ನು ಪಡೆಯಬೇಕು ಅಂತಿದ್ದರೆ, ಮುದುಕನಾಗಿ ಅಂಗವಿಕಲನಾಗಿ ದುರ್ಬಲನಾಗಿ ಎಲ್ರಿಗೂ ಭಾರವಾಗಿರ್ಬೇಕಲ್ಲ. ಹಾಗಾಗಿ ಅವನು ಹೇಳಿದ, ಅಜರ ಜರ ಬರಬಾರದು, ಮುದಿತನ ನನಗೆ ಬರಬಾರ್ದು, ಯೌವನವೇ ನನಗಿರಬೇಕು ಅಂತ. ಯೌವನವೇ ಅಂತಂದರೆ ಮತ್ತೆ ಮುದಿತನ ಇಲ್ಲ, ಸತ್ತೇ ಹೋದರೆ ಮರಣನೂ ಇರಬಾರ್ದು ಅಂತ. ಹಾಗಾಗಿ ಜರನೂ ಬರಬಾರ್ದು, ಮರಣನೂ ಬರಬಾರ್ದು. ಹಾಗೆ ನಿತ್ಯ ಯುವಕನಾಗಿ ನಾನೇ ರಾಜ್ಯಭಾರವನ್ನು ಮಾಡ್ತಾ ಇರಬೇಕು ಅಂತ. ತಲೆಯಲ್ಲಿ ಇರುವುದು ದೇವತೆಗಳು ಅಂತ. ದೇವತೆಗಳು ತ್ರಿದಶ, ಅವರಿಗೆ ಮೂರೇ, ಅವರಿಗೆ ಬಾಲ್ಯ ಕೌಮಾರ ಯೌವನ ಮೂರೇ, ವಾರ್ಧಕ ಮರಣ ಅಂತಿಲ್ಲ. ಯಾವ ನ್ಯೂಸ್ನಲ್ಲಿಯೂ ಕೂಡ ದೇವತೆಗಳು ಸತ್ತರು, ದೇವತೆಗಳು ಮುದುಕರಾದರು ಆ ನ್ಯೂಸೇ ಇಲ್ಲ. ಅವರು ತ್ರಿದಶರು. ಅವನು ನಾನು ದೇವತೆಗಳಾಗಬೇಕು ಅಂತ ಅಂತತಃ ಅವನ ಇಚ್ಛೆ ಬಂತು. ಹಾಗಾಗಿ ನನಗೆ ಮುದಿತನ ಬರಬಾರ್ದು, ನನಗೆ ಮರಣನೂ ಬರಬಾರ್ದು, ಹಾಗಾದರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ಅಪ್ರತಿದ್ವಂದ್ವಂ, ಅದರೊಟ್ಟಿಗೆ ಇನ್ನೊಂದು, ಮುದಿತನೂ ಬರಲಿಲ್ಲ, ಮರಣನೂ ಬರಲಿಲ್ಲ, ಸುಮ್ಮನೆ ಮನೆಯಲ್ಲಿ ಕೂತು ಕಾರ್ಯಾಪನೆ ಮಾಡ್ದ ಅವನು ತೀರ್ಮಾನ ಮಾಡಿದ. ಅಪ್ರತಿದ್ವಂದ್ವಂ, ನನಗೊಬ್ಬ ಸರಿಸಮಾನನಾದ ವ್ಯಕ್ತಿ ಇನ್ನೊಬ್ಬ ಇರಬಾರದು, ಹಾಗೆ ಆಗಬೇಕು, ಅದೇನು ಮಾಡಲಿ ಅಂತ ಚಿಂತನೆ ಮಾಡಿದ. ಏಕರಾಜಂ ವ್ಯತಿಸ್ಸತ, ನಾನು ಒಬ್ಬನೇ ರಾಜ ಆಗಬೇಕು, ನನಗೆ ಸರಿಸಾಟಿಯಾಗಿ ಅಲ್ಲ, ಇನ್ನೊಬ್ಬ ರಾಜ ಇರಬಾರ್ದು, ನನಗಿಂತ ಮಿಗಿಲಾದ ರಾಜನೂ ಇರಬಾರ್ದು, ನನಗೆ ಸರಿಸಮಾನನಾದ ರಾಜನೂ ಇರಬಾರ್ದು. ಏಕರಾಜಂ, ಏಕ ಅಂದರೆ ಮುಖ್ಯ ಅಂತಲೂ ಅರ್ಥ ಇದೆ, ನಾನೇ ಮುಖ್ಯ ರಾಜ ಆಗಿರಬೇಕು, ನನ್ನ ಕೈಯಡಿಯಲ್ಲಿ ಕೆಲಸ ಮಾಡತಕ್ಕ ಸಾಮಂತ ರಾಜರಿರಲಿ, ಪ್ರಧಾನರಾದ ರಾಜ ನಾನೇ ಆಗಬೇಕು ಅಂತ ವ್ಯಧಿಸ್ಸತ, ತನ್ನನ್ನು ಹಾಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಹಾಗಾದರೆ ಏನು ಮಾಡಬೇಕು? ನನಗೆ ಸಾವು ಬರಬಾರ್ದು, ಮರಣ ಬರಬಾರ್ದು, ನನಗೆ ಪ್ರತಿದ್ವಂದಿ ಇರಬಾರ್ದು, ನಾನೇ ರಾಜನಾಗಬೇಕು, ನಾನೇ ಇಡೀ ದೇಶದವನ್ನು ಆಳುವವನಾಗಬೇಕು. ಹಾಗಾದರೆ ಏನು ಮಾಡಬೇಕು? ಸತೇಪೇ ಮಂದರ ದ್ರೋಣ್ಯಾಂ ತಪಃ ಪರಮದಾರುಣಂ, ಅದಕ್ಕೆ ಒಂದೇ ಮಾರ್ಗ, ತಪಸ್ಸು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಅದು ಎಲ್ಲಿ ತಪಸ್ಸು ಮಾಡಬೇಕು? ಮಂದರ ದ್ರೋಣ್ಯಾಂ, ಮಂದರ ಪರ್ವತದ ಕಣಿವೆಯಲ್ಲಿ ತಪಸ್ಸು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಆ ಮಂದರ ಪರ್ವತದ ಮಧ್ಯದಲ್ಲಿ ಕಣಿವೆಗಳಿವೆ, ಅಲ್ಲಿಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಏಕಾಂತವಾದಂತಹ ಜಾಗ ಅದು. ಸೂರ್ಯನೂ ಬರಲಿಕ್ಕೆ ಹಿಂದೆ ಮುಂದೆ ನೋಡತಕ್ಕಂಥದ್ದು, ಅಂತಹ ಜಾಗವನ್ನು ಆರಿಸಿಕೊಂಡ. ಮಂದರ ದ್ರೋಣ್ಯ ಪರಮದಾರುಣಂ, ಎಂತಹ ತಪಸ್ಸಾಗಬೇಕು ಅಂತಂದರೆ ಇನ್ನೊಬ್ಬ ಇಂಥ ತಪಸ್ಸು ಮಾಡಬಾರ್ದು, ಯಾಕೆಂದರೆ ಇನ್ನೊಬ್ಬ ಇದಕ್ಕಿಂತ ಜೋರ್ನ ತಪಸ್ಸು ಮಾಡಿದರೆ ಅವನೇ ನನಗಿಂತ ದೊಡ್ಡವನಾಗಿ ಬಿಡ್ತಾನೆ. ಹಾಗಾಗಿ ಇದಕ್ಕಿಂತ ಮಿಗಿಲಾದ ತಪಸ್ಸು ಇನ್ನೊಬ್ಬರು ಮಾಡಬಾರ್ದು. ಹಾಗಾಗಿ ಪರಮದಾರುಣಂ ತಪಃ ಕರ್ತುಂ ಐಚ್ಛತು, ಅಂತಹ ತಪಸ್ಸನ್ನು ಮಾಡಬೇಕು ಅಂತ ಬಯಸಿದ. ಶ್ರೀ ಮಧ್ವವಿಜಯದಲ್ಲಿ ವಿಷ್ಣುತೀರ್ಥರು ಅಂತಹ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಸಂಖ್ಯಾಮ ಪೂರಣೀ ಮಾಗಾತ್ ಮಧ್ವದಾಸಂ ಇತಿ ವ್ಯದಾತ್ ಅಂತ, ನಾನು ಲೆಕ್ಕವರ್ತಿಯ ಸನ್ಯಾಸಿ ಆಗಬಾರ್ದು ಅಂತ ತಪಸ್ಸು ಮಾಡಬೇಕು ಅಂತ ಹೊರಟು. ಅಂದರೆ ಅವರದು ಏನು ಅಂತಂದರೆ ಅದು ನಿಷ್ಕಾಮವಾದ ತಪಸ್ಸು, ಇದು ಸಕಾಮವಾದ ತಪಸ್ಸು. ಈ ತಪಸ್ಸಿನಲ್ಲಿ ಅದಾಗಬೇಕು ಇದಾಗಬೇಕು ಅಂತಕ್ಕಂತಹ ಬೇಡಿಕೆಗಳು ತುಂಬಿಕೊಂಡಿದೆ. ವಿಷ್ಣುತೀರ್ಥರದ್ದು ಶುದ್ಧವಾದ ತಪಸ್ಸು. ಅಂದರೆ ಈ ತಪಸ್ಸು ವಾಯುದೇವರು ಮೆಚ್ಚಬೇಕು, ಭಗವಂತ ಮೆಚ್ಚಬೇಕು, ಅವರ ಅನುಗ್ರಹ ಭಾಜನೆ ಆಗಬೇಕು, ಇಂಥ ಅನುಗ್ರಹ ಪಾತ್ರತ್ವ ನನ್ನ ಮೇಲೆ ಆಗಬೇಕು. ಸುಮ್ಮನೆ ಬರೀ ಕಾಯಿ ಬಟ್ಟೆ ಹುಟ್ಟವಾದರೆ ಅದೇನು ಉಪಯೋಗ? ಹಾಗಾಗಿ ಆಚಾರ್ಯರ ಪ್ರಿಯ ಶಿಷ್ಯ ನಾನಾಗಬೇಕು ಅಂತ ಬಯಸಿದ್ದು ಅದು ನ್ಯಾಯ. ಅದರಲ್ಲಿ ಕಾಮ ಏನೂ ಇಲ್ಲ, ಇದರಲ್ಲಿ ಕಾಮ ತುಂಬಿಕೊಂಡಿರತಕ್ಕಂತಹದ್ದು. ಹಾಗಾಗಿ ಇದು ದೋಷ ಆಯಿತು. ತಪಸ್ಸು ಮಾಡಿದ, ಪರಮದಾರುಣವಾದ ತಪಸ್ಸು ಮಾಡಿದ. ಅದು ಹೇಗೆ? ಪರಮದಾರುಣ ಅತ್ಯಂತ ಕ್ಲಿಷ್ಟವಾದ ತಪಸ್ಸು. ಈ ಯೋಗ ಅಂತಿದೆ, ಯೋಗ ಅದು ಯೋಗ್ಯವತ್ತು, ಆದರೆ ಹಠಯೋಗ ಉಂಟಲ್ಲ ಅದು ದೋಷಪೂರಿತ. ಏತೇನ ಯೋಗ ಪ್ರತ್ಯುಕ್ತ, ಅದನ್ನು ವೇದವ್ಯಾಸದೇವರು ನಿರಾಕರಣೆ ಮಾಡಿದ್ದಾರೆ. ಹಠಯೋಗ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಅಂದರೆ ದೇವರು ಬೇಡ, ಯೋಗಾಭ್ಯಾಸದಿಂದಲೇ ದೇವರನ್ನು ಗೆಲ್ತೇನೆ, ಯೋಗಾಭ್ಯಾಸದಿಂದಲೇ ಎಲ್ಲವನ್ನೂ ಸಾಧಿಸ್ತೇನೆ ಅಂತ ಆ ವಾದ ತಪ್ಪು. ದೇವರನ್ನು ಭಕ್ತಿಯಿಂದ ಒಲಿಸಬೇಕೇ ಹೊರತು ಹಠದಿಂದಾಗಿ ಮಾಡುವುದಲ್ಲ. ಹಾಗಾಗಿ ಹಠಯೋಗ ನಿಷಿದ್ಧ.
ಇದು ಹಠಯೋಗ, ಧರ ನಿಮಿಷ್ಕಾರ ಮಾಡಿ ದೇವರ ಒಲಿತೀರ ಇಲ್ವಾ ಅಂತ ಬಲಾತ್ಕಾರ ಮಾಡಿ ಮಾಡುವ ತಪಸ್ಸು, ಅದು ನಿಕೃಷ್ಟವಂತು. ಹಿರಣ್ಯಕಶಿಪುವಿನ ತಪಸ್ಸು ಆ ಸಾಲಿಗೆ ಸೇರುವಂತಹದ್ದು. ಎಂತ ತಪಸ್ಸು ಮಾಡಿದ? ಊರ್ಧ್ವಭಾವು ನಭೋದೃಷ್ಟಿ ಪಾದ ಅಂಗುಷ್ಟ ಆಶ್ರಿತ ಅವನಿಹಿ. ಇದೆಲ್ಲ ಕಲ್ಪನೆಗೆ ಮೀರಿದ ತಪಸ್ಸುಗಳು. ಯಾಕೆಂತಂದ್ರೆ ಊರ್ಧ್ವಬಾಹು, ಎರಡೂ ಕೈಯನ್ನು ಮೇಲಕ್ಕೆ ಎತ್ತುವಂಥದ್ದು ಊರ್ಧ್ವಬಾಹು, ಇದೊಂದು ಅವನ ತಪಸ್ಸು. ಇದು ಅವನ ದೌಷ್ಟ್ಯಕ್ಕೆ ಒಂದು ಉದಾಹರಣೆ, ಹಠಯೋಗಕ್ಕೆ ಒಂದು ಉದಾಹರಣೆ. ಊರ್ಧ್ವಬಾಹು ಎರಡೂ ಕೈಯನ್ನು ಮೇಲಕ್ಕೆ ಎತ್ತುವಂಥದ್ದು. ಯೋಗದ ಮುದ್ರೆಯಲ್ಲಿ ಆ ಊರ್ಧ್ವಬಾಹುತ್ವ ಎಂಬಂತ ಅದು ಸೇರುವುದಿಲ್ಲ, ಅದು ಹಠಯೋಗಕ್ಕೆ ಸೇರಿತ್ತು. ಯೋಗಕ್ಕೆ ಬೇರೆ ಬೇರೆ ಮುದ್ರೆಗಳನ್ನು ಹೇಳಿದ್ದಾರೆ, ಜ್ಞಾನ ಮುದ್ರೆಯನ್ನು ಹೇಳಿದ್ದಾರೆ, ತರ್ಕ ಮುದ್ರೆಗಳನ್ನು ಹೇಳಿದ್ದಾರೆ, ಬೇರೆ ಬೇರೆ ಮುದ್ರೆಗಳನ್ನು ಹೇಳಿದ್ದಾರೆ. ಊರ್ಧ್ವಬಾಹು ದೇವರು ಕೊಟ್ಟಿರತಕ್ಕಂತಹ ಕೈ, ಅದು ಯಾವುದಕ್ಕೆ ವಿನಿಯೋಗ ಮಾಡಬೇಕು? ದೇವರ ಪೂಜೆಗೆ ವಿನಿಯೋಗ ಮಾಡಬೇಕು, ದೇವರಿಗೆ ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಉಪಯೋಗ ಮಾಡಬೇಕು, ದೇವರ ಹೇಳಿದ ಗ್ರಂಥಗಳನ್ನು ಬರೀಲಿಕ್ಕೆ, ಕರವು ತದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ, ಅದಕ್ಕೆಲ್ಲ ವಿನಿಯೋಗ ಮಾಡಬೇಕು. ಆ ಕೈಗಳನ್ನೆಲ್ಲ ಬಿಟ್ಟು ಬರೀ ಊರ್ಧ್ವಬಾಹು ಆಗಿ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಮಾಡುವ ತಪಸ್ಸು, ಇದು ಹಠಯೋಗದ ಸಾಲಿಗೆ ಸೇರ್ತದೆ. ದೇವರು ಕೊಟ್ಟ ಇಂದ್ರಿಯವನ್ನು ಸದ್ವಿನಿಯೋಗ ಮಾಡದೆ ಇದು ದುರುಪಯೋಗ ಮಾಡತಕ್ಕಂಥದ್ದು. ಊರ್ಧ್ವಬಾಹು ಇದು ಸುಲಭ ಏನೂ ಅಲ್ಲ, ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ, ಈಗ ಬೇಡ ಮನೆಗೆ ಹೋಗಿ ನೋಡಿ ಎಷ್ಟು ಹೊತ್ತು ಎತ್ತಬಹುದು ಎರಡೂ ಕೈಯನ್ನು, ಅಸಾಧ್ಯ ಇತ್ತು. ಕೊನೆಗೆ ಅದು ಹಿರಣ್ಯಕಶಿಪುಗೆ ಬೇರೆ ಏನು ಕೆಲಸ ಇಲ್ಲ, ನನಗೆ ಕೆಲಸ ಇದೆ ಅಂತ ಅವಿದ್ದು ಹೋಗಿಬಿಡ್ತೇವೆ, ನಮಗೆ ಆಗಲಿಕ್ಕಿಲ್ಲ ಅದು. ಊರ್ಧ್ವಬಾಹು ನಭೋದೃಷ್ಟಿ, 100 ವರ್ಷ ದೇವಮಾನದಲ್ಲಿ ತಪಸ್ಸು ಮಾಡಿದ್ದಾನೆ, ನಭೋದೃಷ್ಟಿ ಆಕಾಶಕ್ಕೆ ದೃಷ್ಟಿ ಹಾಯಿಸಿಕೊಂಡು ತಪಸ್ಸನ್ನು ಮಾಡಿದ. ನಭೋದೃಷ್ಟಿ, ನೀವು ಕತ್ತನ್ನು ಮೇಲೆ ಮಾಡಿ ಎಷ್ಟು ಹೊತ್ತು ನಿಲ್ತೀರಿ ನೋಡಿ, ಕತ್ತು ತುಂಡಾದಿತ್ತು, 100 ವರ್ಷ ಅಖಂಡವಾಗಿ ಕತ್ತನ್ನು ಬಗ್ಗಿಸಿ ಕಣ್ಣನ್ನು ಸೂರ್ಯನಿಗೆ ನೇರ ನೆಟ್ಟಗೆ ಮಾಡಿ ಇಟ್ಟು ತಪಸ್ಸು ಮಾಡಬೇಕು. ಬಹಳ ಕಷ್ಟ ಆಯಿತು. ಯಾಕೆಂತಂದರೆ ಅದು 1 ಗಂಟೆ 1 ದಿನ ಸರಿ, 100 ವರ್ಷ ಅಂತಂದರೆ ಕಲ್ಪನೆಗೆ ನೀಡಿತ್ತು ನೋಡಿ. ಅದು ಯಾವುದೋ ಒಂದು ಕಟ್ಟಡ ಕಟ್ಟಿ ಅದರ ಒಳಗೆ ಕೂತದ್ದಲ್ಲ, ಅವನು ಮಂದರದ್ರೋಣಿಯಲ್ಲಿ ಕೂತದ್ದು ತಪಸ್ಸು, ಮಂದರದ್ರೋಣಿಯಲ್ಲಿ ನಿಂತು ತಪಸ್ಸು ಮಾಡೋದು. ಆ ಮಂದರದ್ರೋಣಿಯಲ್ಲಿ ನಿಂತಾಗ ಮಧ್ಯೆ ಮನೆಗೆ ಬರ್ತಿರಲಿಲ್ಲ, ಇವತ್ತು ಜೋರು ಮಳೆ ಇದೆ ಹಾಗಾಗಿ ಇವತ್ತು ಯೋಗ ಕ್ಯಾನ್ಸಲು ಅಂತ ಬಿಟ್ಟು ಬರಲಿಲ್ಲ ಅವನು, ಅದನ್ನು ಮುಂದುವರಿಸ್ತಲೇ ಇದ್ದ. ಅಂದರೆ ಮಳೆಗಾಲ ಬಂತು ಮುಖವನ್ನು ಒಡ್ಡಬೇಕು, ಚಳಿಗಾಲ ಬಂತು ಆ ಗಾಳಿಗೂ ಮುಖವನ್ನು ಒಡ್ಡಬೇಕು, ಬಿಸಿಲು ತುಂಬ ಅದಕ್ಕೂ ಆ ಮುಖವನ್ನು ಒಡ್ಡಬೇಕು, ಹೀಗೆ ಚಳಿ ಮಳೆ ಎಲ್ಲದಕ್ಕೂ ಕೂಡ ಬಿಸಿಲು ಎಲ್ಲದಕ್ಕೂ ಮುಖವನ್ನು ಒಡ್ಡಿ ತಪಸ್ಸು ಮಾಡೋದು ಬಹಳ ಕಷ್ಟ. ಸೂರ್ಯನನ್ನು ನೋಡಬೇಕು, ನೋಡಿಕೊಂಡು ತಪಸ್ಸು ಮಾಡಬೇಕು, ನಭೋದೃಷ್ಟಿ ತುಂಬ ಕಷ್ಟವಾದಂಥದ್ದು. ಕೃಷ್ಣದೇವರು ಹೇಳುವ ಯೋಗದಲ್ಲಿ ಅವರು ನಭೋದೃಷ್ಟಿ ಅಂತ ಹೇಳೋದಿಲ್ಲ, ನಾಸಿಕಾಗ್ರಂ ಸ್ವಂ ಸಂಪ್ರೇಕ್ಷ ಅಂತ ಗೀತೆಯಲ್ಲಿ ಹೇಳ್ತಾರೆ. ನಮ್ಮ ಮೂಗಿನ ತುದಿಯನ್ನು ನೋಡಿಕೊಂಡು ನಾವು ತಪಸ್ಸನ್ನು ಮಾಡಬೇಕಾದ್ದು ಅಂತ. ಅಂದರೆ ಪೂರ್ತಿ ಕಣ್ಣು ಮುಚ್ಚಿ ಅಂತಲೂ ಹೇಳಲಿಲ್ಲ, ಕಣ್ಣು ತೆರೆಯಿರಿ ಅಂತಲೂ ಹೇಳಲಿಲ್ಲ, ಪೂರ್ತಿ ಕಣ್ಣು ಮುಚ್ಚಿದರೆ ನಿದ್ದೆನೇ ಮಾಡಿಬಿಡ್ತೇವೆ, ಪೂರ್ತಿ ಕಣ್ಣು ತೆರೆದರೆ ಇಡೀ ಪ್ರಪಂಚವನ್ನೇ ನೋಡ್ತಾ ಕೊಡ್ತೇವೆ. ಆಚೆ ಪೂರ್ಣ ಕಣ್ಣು ತೆರೆದು ತೆರೆಯಲೂಬಾರದು, ಮುಚ್ಚಲೂಬಾರದು. ಹಾಗೆ ಮಧ್ಯ ಸಂ ನಾಸಿಕಾಗ್ರಂ ಸಂಪ್ರೇಕ್ಷ, ಮೂಗಿನ ತುದಿಯನ್ನು ನೋಡ್ತಾ ತಪಸ್ಸು ಮಾಡಬೇಕು. ಒಂದೇ ಅಗ್ರ ಏಕಾಗ್ರ, ಆ ಮೂಗಿನ ತುದಿಯಲ್ಲಿ ಹಂಸಮಂತ್ರ ಜಪ ಮಾಡುವ ವಾಯುದೇವರ ಒಳಗಿದ್ದ ಭಗವಂತನನ್ನು ಅನುಸಂಧಾನ ಮಾಡಿ ನಾವು ಜಪ ಮಾಡಿದರೆ ಅದು ಒಳ್ಳೆಯ ಯೋಗ. ಅದು ಇದು ಹಠಯೋಗ ನಭೋದೃಷ್ಟಿ. ಪಾದ ಅಂಗುಷ್ಟ ಆಶ್ರಿತ ಅವನಿಹಿ, ಕೂತ್ಕೊಂಡಿಲ್ಲ ನಿಂತುಕೊಂಡಿದ್ದಾನ ಅಂತಂದರೆ ನಿಂತುಕೊಂಡೂ ಇಲ್ಲ, ಆ ಮಧ್ಯದ ಆಸನ ಕೂಡಲೂ ಇಲ್ಲ ನಿಲ್ಲೂ ಇಲ್ಲ. ಯಾಕೆ ಕೂಡಲಿಲ್ಲ ಅಂದರೆ ನಿಂತಿದ್ದಾನೆ, ಎರಡು ಕಾಲಲ್ಲಿ ನಿಂತಿದ್ದಾನೆ, ಭೂಮಿಯನ್ನು ಆಧರಿಸಿಕೊಂಡು ನಿಂತಿದ್ದಾನೆ. ಭೂಮಿಯನ್ನು ಆಧರಿಸಿದ್ದು ಯಾವುದರಿಂದ? ಪೂರ್ತಿ ಪಾದವನ್ನು ಆಧರಿಸಲಿಲ್ಲ,
ಪಾದ ಅಂಗುಷ್ಟ ಆಶ್ರಿತ ಅವನಿಗೆ, ಪಾದದ ಬೆರಳನ್ನು ಆಧರಿಸಿ ನಿಂತಿದ್ದಾನೆ. ಬೆರಳು ಐದು ಬೆರಳು ಇಲ್ಲ, ಒಂದೊಂದೇ ಬೆರಳು, ಬಲಕಾಲಿನ ಒಂದು ಬೆರಳು, ಎಡಕಾಲಿನ ಒಂದು ಬೆರಳು. ಅಂಗುಷ್ಟ ಆಶ್ರಿತ ಅವನಿಹಿ, ಬರೀ ಉಂಗುಟವನ್ನು ಭೂಮಿಯಲ್ಲಿ ಇಟ್ಟು ನಿಂತು ತಪಸ್ಸನ್ನು ಮಾಡಿದ್ದಾನೆ. ಮನೆಗೆ ಹೋಗಿ ನೋಡಿ ಒಂದ್ಸಲ, ಯಾರನ್ನಾದರೂ ಪಕ್ಕದಲ್ಲಿ ನಿಲ್ಲಿಸಿ ಪಾದದ ಅಂಗುಷ್ಟದ ಮೇಲೆ ನಿಂತು ನಾವು ಎಷ್ಟು ಹೊತ್ತು ಇರಲಿಕ್ಕೆ ಸಾಧ್ಯ ಅಂತ ಬೆರಳು ತುಂಡಾದಿತ್ತು, ಬಿದ್ದು ಕಾಲು ಮುರಿದೋದಿತ್ತು, ಬ್ಯಾಲೆನ್ಸ್ ಸಿಗಲಿಕ್ಕಿಲ್ಲ. ನೋಡಿ ಇದೆಲ್ಲ ಹಠಯೋಗಿದರು. ಪಾದದ ಅಂಗುಷ್ಟವನ್ನು ಆಧರಿಸಿ ನಿರಂತರ ತಪಸ್ಸು ಅಂತಂದರೆ ಇದು ಭಾರೀ ಕ್ಲಿಷ್ಟವಾದಂತಹ ತಪಸ್ಸನ್ನು ಅಪ್ರತಿದ್ವಂದ್ ಅಂತ ಹೇಳುವ ಹಾಗೇನೇ ಮಾಡಿದ್ದಾನೆ. ಜಟಾದಿದಿರಿಪಿಹಿ ರೇದೇ ಸಂವರ್ತಾರ್ಕ ಇವ ಅಂಶುಭಿಹಿ. ಅವನು ತನ್ನ ಜಟೆಯನ್ನು ಬಿಟ್ಟಿದ್ದಾನೆ, ಎಣ್ಣೆ ಹಾಕಲಿಲ್ಲ, ತಲೆ ಕೂದಲ ಹಾಗೇನೇ ಇತ್ತು, ಅದು ಸೂರ್ಯನಾಗಿ ಪ್ರಳಯಕಾಲದ ಸೂರ್ಯನ ಹಾಗಿತ್ತು ಅಂತ ಭಯಾನಕವಾದ ತಪಸ್ಸನ್ನು ಹಿರಣ್ಯಕಶಿಪುವಿನದ್ದು ವರ್ಣನೆ ಮಾಡ್ತಾನೆ. ಅಂದರೆ ಹಿರಣ್ಯಕಶಿಪು ದೇವತೆಗಳನ್ನು ಬ್ರಹ್ಮದೇವರನ್ನು ಕುರಿತು ಮಾಡಿದ ಈ ತಪಸ್ಸು ಜಟಿಲವಾದ ತಪಸ್ಸು. ಬ್ರಹ್ಮದೇವರಿಗೆ ಈ ಬಿಸಿ ಮುಟ್ಟಬೇಕು ಅಂತ. ಈ ತಪಸ್ಸಿನ ಮಧ್ಯದಲ್ಲಿ ಅವನು ಹೇಗೆ ನಿಂತಿದ್ದ ಅದೆಲ್ಲ ಚಿಂತನೆ ಮಾಡಿದ್ದಾನೆ. ಯಾವ ಮಂತ್ರ ಜಪ ಮಾಡಿದ, ಹೇಗೆ ಮಾಡಿದ ಅದು ಗುಟ್ಟು, ಯಾರಿಗೂ ಹೇಳಲಿಲ್ಲ. ಅವನು ಭಗವಂತನ ವಿರೋಧಿ, ದ್ವೇಷ. ಈಗಾಗಲೇ ನಾವು ನೋಡಿದ್ದೇವೆ ವಿಷ್ಣು ದ್ವಿಜಕ್ರಿಯಾ ಮೂಲ ಅಂತ. ಇಡೀ ಬ್ರಾಹ್ಮಣ ವರ್ಗಕ್ಕೆ, ದ್ವಿಜವರ್ಗಕ್ಕೇನೆ ವೇದ ಅಧ್ಯಯನ ಮಾಡುವವರಿಗೇ ಬಹಿಷ್ಕಾರ ಹಾಕಿದ್ದಾನೆ. ಹಾಗಾಗಿ ಅವರ ಮಂತ್ರ ಎಲ್ಲ ಅವನಿಗೆ ಹಿಡಿಸುವುದಿಲ್ಲ. ಈಗ ಬೇರೆ ದೇವತೆಗಳನ್ನೂ ಅವನು ಆಧರಿಸಲಿಲ್ಲ, ಒಂದೇ ದೇವರವನಿಗೆ. ಹಾಗಾಗಿ ಅವನ ಮಂತ್ರ ಯಾವುದು ಅದನ್ನು ಹೇಳುವುದಿಲ್ಲ. ಇದರಲ್ಲಿ ಅವನು ತಪಸ್ಸಂತೂ ಮಾಡಿದ, ಯೋಗ ಮಾಡಿದ ನಿರಂತರ, ಇದರಲ್ಲಿ ಉಪವಾಸ ಕೂತ ಅಂತ ಹೇಳುವುದಿಲ್ಲ. ಆದರೆ ಅಂಡರ್ಸ್ಟುಡ್ ಅದು, ಯಾಕೆಂದರೆ ಮಧ್ಯೆ ಮನೆಗೆ ಬರಲಿಲ್ಲ, ಅಲ್ಲಿ ಏನೂ ಇರಲಿಲ್ಲ, ಹಾಗಾಗಿ ಅಲ್ಲಿ ಉಪವಾಸ ಕೂತಿದ್ದ. ಅಖಂಡವಾದ ವ್ರತ ಅದು. ಅವನ ತಪಸ್ಸು ಅದು ಬರೀ ಅವನಿಗೆ ಮಾತ್ರ ಅಲ್ಲ, ಇಡೀ ದೇಶದ ಮೇಲೆ ಪ್ರಭಾವ ಬೀರಿತು. ಈ ಕೆಟ್ಟ ತಪಸ್ಸು ಮಾಡಿದರೆ ಅಥವಾ ಒಳ್ಳೆ ತಪಸ್ಸು ಮಾಡಿದರೆ ಎರಡೂ ಹಾಗೆ ದೇಶದ ಮೇಲೆ ಪ್ರಭಾವ ಬೀರ್ತದೆ. ಒಳ್ಳೆ ತಪಸ್ಸು ಮಾಡಿದರೆ ಲೋಕಾಹ ಅಂದರೆ ಸಜ್ಜನ ಲೋಕಾಹ ಸಮಸ್ತಾಹ ಸುಖಿನಃ ಭವಂತು ಆಗ್ತಾರೆ, ಇಡೀ ಜಗತ್ತಿಗೆ ಕ್ಷೇಮ ಆಗ್ತದೆ, ಮಳೆ ಬೆಳೆ ಇಳೆ ಎಲ್ಲ ಚೆನ್ನಾಗಿರ್ತದೆ. ಅದೇ ಕೆಟ್ಟ ತಪಸ್ಸು ಮಾಡಿದರೆ ಭೂಮಿಯಲ್ಲಿ ಕ್ಷುದ್ರೋಪದ್ರವಗಳು ಉಂಟಾಗ್ತದೆ, ಆಗಬಾರದ ಅನರ್ಥಗಳೆಲ್ಲ ಉಂಟಾಗ್ತದೆ. ಹಾಗಾಗಿ ಎರಡರದ್ದು ಫಲ ಗೊತ್ತಾಗುತ್ತೆ, ಫಲದಿಂದ ನಾವು ಊಹೆ ಮಾಡಲಿಕ್ಕಾಗುತ್ತೆ. ರಾಮಾಯಣದಲ್ಲಿ ಹೇಳ್ತೇವೆ ನೋಡಿ, ಆ ಶಂಭುಕನ ಆ ತಪಸ್ಸು ಅದು ಹೇಗಾಗಿತ್ತು ಅಂತಂದರೆ, ಬ್ರಾಹ್ಮಣನ ಮಗ ಸತ್ತು ಹೋದ ಅಂದರೆ ಸಮಾಜದ ಮೇಲೆ ಪ್ರಭಾವ ಬೀರುವಂಥ. ಕೆಟ್ಟ ತಪಸ್ಸು ಮಾಡಿದರೆ ಸಮಾಜದ ಮೇಲೆ ಕೆಟ್ಟ ಫಲವನ್ನು ನೀಡುತ್ತದೆ, ಒಳ್ಳೆಯ ತಪಸ್ಸು ಮಾಡಿದರೆ ಒಳ್ಳೆಯ ಫಲವನ್ನು ನೀಡುತ್ತದೆ. ಹಿರಣ್ಯಕಶಿಪುವಿನ ತಪಸ್ಸು ಕೆಟ್ಟ ತಪಸ್ಸು. ಹಾಗಾಗಿ ಆ ಬಿಸಿ ಇಡೀ ಜಗತ್ತಿಗೆ ಮುಟ್ಟಿತು. ಇಡೀ ಜಗತ್ತಿಗೆ ಅಂದರೆ ದೇವಲೋಕದ ತನಕ ಮುಟ್ಟಿತು. ದೇವಲೋಕ ಬಿಸಿಯಾಯಿತು, ದೇವಲೋಕದ ದೇವತೆಗಳ ಮಂಚನೇ ಬಿಸಿಯಾಯಿತು, ದೇವತೆಗಳಿಗೆ ಕೂಡಲಿಕ್ಕಾಗುವುದಿಲ್ಲ ಅಂತಾಯಿತು. ಆ ಬಿಸಿಯಲ್ಲಿ ದೇವತೆಗಳೆಲ್ಲ ತೇನ ತಪ್ತ ದಿವಂ ತೆಕ್ತ ಬ್ರಹ್ಮಲೋಕಂ ಯಯುಸುರಾಹ. ಆ ದೇವತೆಗಳೆಲ್ಲ ಆ ಲೋಕವನ್ನೇ ಬಿಟ್ಟರಂತೆ, ಏ ಸಾಧ್ಯನೇ ಇಲ್ಲ ಇಲ್ಲಿ ಬಿಸಿ. ದೇವಲೋಕ ಅಂದರೆ ಎ ಸಿ ರೂಮ್ ಇದ್ದ ಹಾಗೇನೆ, ಅದೇ ಅದು ಬಿಸಿ ಆಯಿತು ಅಂತಂದರೆ ಅವರ ಸ್ಥಿತಿ ಹೇಗಿರಬೇಕು? ಆ ಲೋಕ ಬಿಟ್ಟರು, ನೇರ ಬ್ರಹ್ಮದೇವರ ಲೋಕಕ್ಕೆ ಬಂದರು. ಬ್ರಹ್ಮದೇವರ ಹತ್ರ ಹೇಳ್ತಾರೆ, ಅವರು ಏನು ಹೇಳ್ತಾರೆ ಅಂತಂದರೆ, ದಾತ್ರೆ ವಿಜ್ಞಾಪಯಾಮಾಸು, ಬ್ರಹ್ಮದೇವರಿಗೆ ನಿವೇದಿಸಿಕೊಳ್ತಾರೆ. ದೇವದೇವ ಜಗತ್ಪತೆ ದೈತ್ಯೇಂದ್ರ ತಪಸ್ಸಾ ತಪ್ತಃ ದಿವಿಸ್ತಾತುಂ ನ ಶಕ್ರಮಃ. ಆ ದೈತ್ಯರ ತಪಸ್ಸು ಅದು ಎಷ್ಟು ಅಂತಂದರೆ, ಅದು ಬಿಸಿಯಾಗಿ ದೇವಲೋಕ ಬಿಸಿಯಾಗಿ ನಮಗೆ ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗುವ ಸಂದರ್ಭ ಇದೆ ಅಲ್ಲಿ. ಆದ್ದರಿಂದ ತಸ್ಯ ಉಪಶಮಂ ಬ್ರಹ್ಮನ್ ವಿಧೇಹಿ, ದೇವಲೋಕ ಬಿಸಿಯಾಗಿದೆ ಆದ್ದರಿಂದ ತಣ್ಣಗೆ ಮಾಡುವ ಜವಾಬ್ದಾರಿ ಅದು ನಿಂದು. ಲೋಕಾಹ ನಯಾವನ್ ನಂಕ್ಷಂತಿ,
ತಸ್ಯಂಕಿಲ ಸಂಕಲ್ಪ ಚರತಃ ದುಶ್ಚರಂ ತಪಃ. ಇನ್ನೊಬ್ಬರಿಗೆ ಮಾಡಲಿಕ್ಕಾಗದೇ ಇರತಕ್ಕಂತಹ ತಪಸ್ಸನ್ನು ಮಾಡಿದ್ದಾನೆ, ಆದ್ದರಿಂದ ನೀನು ಏನು ಮಾಡಬೇಕೋ ಮಾಡು ಅಂತ ಅಷ್ಟು ಹೇಳಿದರೆ, ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ. ಬ್ರಹ್ಮದೇವರ ದೇವತೆಗಳು ಹೇಳುವ ಮಾತು ಅದು. ನಿನ್ನ ಅನುಗ್ರಹ ಅಂದರೆ ಹೇಗಿರ್ತದೆ ಅಂತಂದರೆ, ಭವಾಯ ಅದು ಸಮೃದ್ಧಿಗೆ ಕಾರಣ, ಭೂತ್ಯೈ ಅದು ಮತ್ತೆ ಕಡಿಮೆ ಆಗುವುದೇ ಇಲ್ಲ, ಸಮೃದ್ಧಿ ಆಗ್ತಾ ಹೋಗ್ತದೆ. ಶ್ರೇಯಸೆ ಮೋಕ್ಷಕ್ಕೆ ಕಾರಣ ಆಗ್ತದೆ, ಕ್ಷೇಮ ಆಗ್ತದೆ, ವಿಜಯ ಆಗ್ತದೆ, ಎಲ್ಲ ಫಲಗಳು ಸಿದ್ಧಿಸ್ತದೆ ಅಂತ ಹೇಳಿ ಬ್ರಹ್ಮದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಭೃಗು ದಕ್ಷಾದ್ಯೈಹಿ ಪರೀತಃ ಯಯೌ ದೈತ್ಯೇಶ್ವರ ಆಶ್ರಮಂ. ಆ ಬ್ರಹ್ಮದೇವರು ಎಲ್ಲರಿಂದ ಕೂಡಿ ಭೃಗು ದಕ್ಷ ಎಲ್ಲರನ್ನು ಕರೆದರು, ಎಲ್ಲರನ್ನು ಸೇರಿಸಿಕೊಂಡು ಹಿರಣ್ಯಕಶಿಪು ಎಲ್ಲಿದ್ದ ತಪಸ್ಸು ಮಾಡ್ತಿದ್ದ ಆ ಜಾಗಕ್ಕೆ ಬರ್ತಾರೆ ಬ್ರಹ್ಮದೇವರು. ನೋಡಿ, ಧರಣಿ ಮಿಷ್ಕರ ಮಾಡಿದರೆ ಕೆಲಸ ಆಗುತ್ತೆ ಅನ್ನೋದಕ್ಕೆ ಹಿರಣ್ಯಕಶಿಪು ಉದಾಹರಣೆ. ಅವನ ಸ್ಟ್ರೈಕ್ ಎಷ್ಟು ಪ್ರಬಲ ಆಗಿತ್ತು ಅಂತಂದರೆ, ದೇವತೆಗಳು ಹೋಗಿ ಬ್ರಹ್ಮದೇವರ ಹತ್ರ ತನ್ನ ಪ್ರಭಾವವನ್ನು ಬೀರಿ ಆ ಬ್ರಹ್ಮದೇವರು ಹೊರಟು ಇಲ್ಲಿ ಬರುವ ತನಕ ಅವರ ಕಾರ್ಯವ್ಯಾಪ್ತಿ ನಡೆಯಿತು. ಬ್ರಹ್ಮದೇವರು ಬಂದರು, ಪರಿವಾರ ಸಹಿತರಾಗಿ ಬ್ರಹ್ಮದೇವರು ಬಂದರು. ತಂದ ದರ್ಶ ಬ್ರಹ್ಮದೇವರು ನೋಡ್ತಾರೆ, ಹಿರಣ್ಯಕಶಿಪು ಕಾಣುವುದಿಲ್ಲ. ತಿರ್ಗಮೃಗ ನೋಡಿ, ಹಿರಣ್ಯಕಶಿಪು ಕಾಣಬೇಕು, ಬ್ರಹ್ಮದೇವರು ಕಾಣಬಾರದು. ತಿರ್ಗಮೃಗ ಬ್ರಹ್ಮದೇವರು ಕಾಣ್ತಾರೆ, ಹಿರಣ್ಯಕಶಿಪು ಕಾಣುವುದಿಲ್ಲ. ತಪಸ್ಸಿನಲ್ಲಿ ಮುಚ್ಚಿ ಹೋಗಿದ್ದಾನೆ ಅವರು. ಪ್ರತಿಚ್ಛನ್ನಂ ವಲ್ಮೀಕ ತೃಣ ಕೀಚಕೈ ಅಂತ. ಅದೇನಾಗಿದೆ ಅಂತಂದರೆ, ಅಲ್ಲಿ ವಲ್ಮೀಕ ಅಂದರೆ ಹುತ್ತ, ಮಣ್ಣಿನ ಹುತ್ತಗಳು ಬೆಳೆದಿದೆ, ತೃಣ ಹುಲ್ಲು ಬೆಳೆದಿದೆ, ಕೀಚಕೈ ಬಿದಿರಿನ ಹಿಂಡು ಹಿಂಡು ಬೆಳೆದು ಬಿಟ್ಟಿದೆ. ಅದರ ಮಧ್ಯದಲ್ಲಿ ಹಿರಣ್ಯಕಶಿಪುವಿನ ತಪಸ್ಸು ನಡೀತಾ ಇದೆ. ಎಲ್ಲಿ ಹಿರಣ್ಯಕಶಿಪು ಹುಡುಕುದೇ ಕಷ್ಟ. ಪ್ರತಿಚ್ಛನ್ನಂ ಅವನು ಅಡಗಿ ಹೋಗಿ ಬಿಟ್ಟಿದ್ದಾನೆ, ಹಾಗಾಗಿ ಹುತ್ತದ ಮಧ್ಯದಲ್ಲಿ ಸಿಲುಕಿ ಬಿಟ್ಟಿದ್ದಾನೆ, ಕಾಣುವುದಿಲ್ಲ. ಅದರ ಸುತ್ತ ಹುಲ್ಲು ಬೆಳೆದಿದೆ, ಅದರ ಸುತ್ತ ಬಿದಿರು ಹಿಂಡು ಹಿಂಡಾಗಿ ಬೆಳೆದಿರತಕ್ಕಂಥದ್ದು ಕಾಣುವುದಿಲ್ಲ. ನೂರು ವರ್ಷ ಮನುಷ್ಯ ಮಾನದಲ್ಲಿ ಮಾಡಿದ್ರೇ ಹೀಗಾಗ್ಬೋದು, ದೇವಮಾನದಲ್ಲಿ ಮಾಡಿದರೆ ಹೇಗಿರಬೇಕು ಹೇಳ್ತಾರೆ. ಅವನ ಸ್ಥಿತಿ ಏನಾಗಿತ್ತು ಅಂತಂದರೆ, ಮೇಧತ್ವ ಮಾಂಸ ಶೋಣಿತಂ ಪಿಪೀಲಿಕಾಭಿರಾಕೀರ್ಣಂ. ಅದೇನಾಗಿತ್ತು ಅಂತಂದರೆ, ಮೇಲಿನ ಚರ್ಮ ಎಲ್ಲ ಹೋಗಿತ್ತು, ಬರೀ ಕೊಬ್ಬು ಒಂದು ಇಷ್ಟು, ಒಂದಿಷ್ಟು ಒಂಚೂರು ಮಾಂಸ, ಒಂದಿಷ್ಟು ರಕ್ತ, ಒಂದಿಷ್ಟಿಷ್ಟಿಷ್ಟಿತ್ತು. ಅದು ಏನಾಗಿತ್ತು ಅಂತಂದರೆ, ಪಿಪೀಲಿಕಾಭಿರಾಕೀರ್ಣಂ, ಇರುವೆ ಅದರೊಳಗೆ ತುಂಬಿ ಹೋಗಿತ್ತು, ಪೂರ್ತಿ ಮುಚ್ಚಿದ್ದ. ಆದರೂ ತಪಸ್ಸು ನಿಲ್ಲಿಸಲಿಲ್ಲ. ಒಂದು ಏಕಾದಶಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ, ಅಯ್ಯೋ ಏಕಾದಶಿ ದಶಮಿಯೇ ಭಯ ಪ್ರಾರಂಭ ಆಗುತ್ತೆ, ನಾಳೆ ಏಕಾದಶಿ ಅಂದರೆ ಇವತ್ತು ಜನ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಿರಣ್ಯಕಶಿಪುವಿನ ನೂರು ವರ್ಷದ ತಪಸ್ಸು, ಮೈಯಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಕೊಬ್ಬು ಇಲ್ಲ, ಇದ್ದದ್ರಲ್ಲಿಯೂ ಇರುವೆ ತುಂಬಿಬಿಟ್ಟಿದೆ, ಹೇಗಿರ್ಬೋದು ತಪಸ್ಸು? ಒಂದು ಸೊಳ್ಳೆ ಬಂತು ಅಂತಂದರೆ, ಅಯ್ಯೋ ಜಾಗ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ ಅಂತ ಎದ್ದು ಹೋಗಿಬಿಡ್ತೇವೆ ನಾವು. ಎ ಸಿ ರೂಮ್ನಲ್ಲಿ ಕೂತು ಫ್ಯಾನ್ ಹಾಕ್ಕೊಂಡು ಕೊಡ್ತೇವೆ, ಯಾವುದೂ ಇಲ್ಲದ ತಪಸ್ಸು ಮುಂದುವರಿಸ್ತಾನೆ ನೋಡಿ. ಇಷ್ಟಾದರೂ ಇರುವೆಗಳು ತುಂಬಿದರೂ ಕೂಡ ಅವನ ಲಕ್ಷ್ಯ ಆ ಕಡೆ ಇಲ್ಲವೇ ಇಲ್ಲ. ತಪಂತಂ ತಪಸ ಲೋಕಾನ್. ಬ್ರಹ್ಮದೇವರಿಗೆ ಆಶ್ಚರ್ಯ ಆಗಿದೆ ಅಂತ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರು ನೋಡ್ತಾರೆ, ಆಶ್ಚರ್ಯಚಕಿತರಾಗ್ತಾರೆ. ವಿಸ್ಮಿತ ಪ್ರಾಹ ಹಸನುಸ್ತಂ ಹಂಸವಾಹನ. ಹಂಸಾರೂಢರಾಗಿ ಬಂದ ಬ್ರಹ್ಮದೇವರು ನಗ್ತಾರೆ ಅಂತ. ಅಬ್ಬಬ್ಬಾ ಏನು ತಪಸ್ಸು ಅಂತ ಆಶ್ಚರ್ಯ ಪಡ್ತಾರೆ ಅಂತ. ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮ ಉವಾಚ ಉತ್ತಿಷ್ಟ ಉತ್ತಿಷ್ಟ. ದೇವರ ಹತ್ರ ಹೇಳಬೇಕು ನಾವು, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅಂತ ಹೇಳಬೇಕು. ಇದು ಹೋಗಿ ಹೋಗಿ ಉತ್ತಿಷ್ಟ ಉತ್ತಿಷ್ಟ ಹಿರಣ್ಯಕಶಿಪೋ. ಬ್ರಹ್ಮದೇವರ ಅವಸ್ಥೆ ನೋಡಿ, ಹಿರಣ್ಯಕಶಿಪುವಿನ ಹತ್ರ ಬಂದಿದ್ದಾರೆ, ಹಿರಣ್ಯಕಶಿಪು ಉತ್ತಿಷ್ಟ ಉತ್ತಿಷ್ಟ ಏಳು ಏಳು ಅಂತ. ನಾವು ಸಾಧನೆ ಮಾಡಿದರೆ ಅಷ್ಟಂತೂ ನಾವು ಇಟ್ಟುಕೊಳ್ಳಬಹುದು, ದೇವರೇ ಬಂದು ನಮ್ಮನ್ನು ಎಬ್ಬಿಸ್ತಾರಂತೆ. ಏಳು ಏಳು ಉತ್ತಿಷ್ಟ ಉತ್ತಿಷ್ಟ ಅಂತ. ಭದ್ರಂತೆ ತಪಸ್ಸಿದ್ದೋಸಿ ಕಶ್ಯಪ. ತಪಸ್ಸಿನಿಂದ ಸಿದ್ಧಿ ಪಡೆದವ ನೀನು ಅಂದರೆ,
ದೇವತೆಗಳು ಬಂದು ನಿನ್ನ ಮೇಲೆ ಪ್ರಭಾವ ಬೀರಿ ನಾನು ಬರುವ ಹಾಗೆ ಆಗಬೇಕು ಅಂತಂದರೆ ನಿನ್ನ ತಪಸ್ಸು ಅದು ಸಿದ್ಧಿಸಿದೆ. ವರದ ಅಹಂ ಅನುಪ್ರಾಪ್ತ, ನಿನಗೆ ವರ ಕೊಡಲಿಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಆದ್ದರಿಂದ ಪ್ರಿಯತಾನ್ ಈಪ್ಸಿತೋ ವರಹ, ನಿನಗೆ ಯಾವುದು ಈಪ್ಸಿತ, ನಿನಗೆ ಹೊಂದಲಿಕ್ಕೆ ಯಾವುದು ಇಷ್ಟ ಹೇಳು, ಆ ವರವನ್ನು ನಾನು ಕೊಡ್ತೇನೆ ಅಂತ. ವರವನ್ನು ಕೊಡುವವ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸುಳ್ಳು ಹೇಳುವವರಲ್ಲ ಬ್ರಹ್ಮದೇವರು, ಸತ್ಯ ಮಾತಾಡುವ ಬ್ರಹ್ಮದೇವರು ಹೇಳ್ತಾರೆ. ವರವನ್ನು ಕೊಡುವವ ನಾನು, ವರ ಕೊಡ್ಲಿಕ್ಕೋಸ್ಕರನೇ ಬಂದವ ನಾನು, ಏನು ಬೇಕು ಕೇಳು, ಈಪ್ಸಿತ ವರಹ ದೀಯತೆ ಹೇಳು ಅಂತ ಹೇಳ್ತಾರೆ. ದಂಶ ಭಕ್ಷಿತ ದೇಹಸ್ಯ ಪ್ರಾಣಾಹ ಹಿ ಅಸ್ಥಿಷು ಶೇರತೆ ಅಂತ. ಈಗ ಏನಾಗಿದೆ ಅಂತಂದರೆ, ಈ ಜೀವ ಇರಬೇಕಲ್ಲ, ಪ್ರಾಣ ಇರಬೇಕಲ್ಲ, ಪ್ರಾಣ ಎಲ್ಲಿ ನಿಂತಿದೆ ಅಂತ ಒಂದು ಪ್ರಶ್ನೆ. ದೇಹ ಇಲ್ಲವೇ ಇಲ್ಲ. ದಂಶ ಭಕ್ಷಿತ ದೇಹಸ್ಯ ಅಂತ, ಸೊಳ್ಳೆ ಮುಂತಾದ ಕಚ್ಚುವ ಪ್ರಾಣಿಗಳು ಕಚ್ಚಿ 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 ಈ ದೇಹವನ್ನೆಲ್ಲ ತಗೊಂಡಿದೆ. ಯಾಕೆಂತಂದರೆ ತಪಸ್ಸು ನಭೋ ಊರ್ಧ್ವ ಬಾಹು, ಸೊಳ್ಳೆ ಬಂದರೆ ಓಡಿಸ್ಲಿಕ್ಕಿಲ್ಲ, ಯಾಕೆಂದರೆ ಊರ್ಧ್ವ ಬಾಹು ತ ಹೋಗಿಬಿಡ್ತದೆ. ಹಾಗಾಗಿ ಕೈ ಎರಡು ಮೇಲೆ ಹೋದ್ರಿಂದ ಕೈ ಕೆಳಗೆ ಬರಲಿಕ್ಕಿಲ್ಲ. ಒಂದು ದಿನ ನೋಡಿ ನೀವು ಮಾಡಿ ಹೇಗಿರ್ತದೆ ನೋಡಿ, ಊರ್ಧ್ವ ಬಾಹು ತ ಹೇಗಿರ್ತದೆ ಅಂತ. ಯಾರಿಗೂ ಹೊಡಿಲಿಕ್ಕಿಲ್ಲ, ಬಡಿಲಿಕ್ಕಿಲ್ಲ, ಏಕಾದಶಿ ದಿವಸ ಊಟ ಎಂತದ್ದು ಇಲ್ಲವೇ ಇಲ್ಲ. ಸೊಳ್ಳೆ ಬಂದರೆ ಏನು ಮಾಡ್ತೀರಿ ಅಂತ ಸಮಸ್ಯೆ ನೋಡಿ, ಇಲ್ಲವೇ ಇಲ್ಲ ನೋಡಿ. ಅವನು ದಂಶ ದಕ್ಷಿ ದಂಶ ಭಕ್ಷಿತ ದೇಹಸ್ಯ, ಆ ಕಡಿಯುವ ಪ್ರಾಣಿಗಳೆಲ್ಲ ಆ ದೇಹವನ್ನು ಕಡಿದು ತಿಂದು ಮುಗಿಸಿಬಿಟ್ಟಿದೆ. ಪ್ರಾಣ ಎಲ್ಲಿರಬೇಕು, ದೇಹ ಇಲ್ಲ, ಎಲ್ಲಿರಬೇಕು? ಅಸ್ಥಿಷು ಶೇರತೆ, ಎಲುಬಿನಲ್ಲಿ ಪ್ರಾಣ ಹೋಗಿ ಕೂತಿದೆ ಅಂತೆ. ಮತ್ತೆ ಎಲ್ಲಿರೋ ಜಾಗನೇ ಇಲ್ಲ, ಅದು ಪ್ರಾಣಕ್ಕೆ ಉಸಿರಿ ಇರಲಿಕ್ಕೆ ಜಾಗನೇ ಇಲ್ಲ. ಬ್ರಹ್ಮದೇವರೇ ಆಶ್ಚರ್ಯಪಟ್ಟಿದ್ದಾರಂತೆ, ಇಂಥದ್ದೊಂದು ಉಂಟಾ ಅಂತ. ಅವ್ರು ಹೇಳ್ತಾರೆ, ನೈತ ಪೂರ್ವರ್ಷೇಯಶ್ಚಕ್ರು ನಕರಿಷ್ಯಂತಿ ಚಾಪರೇ, ಇಲ್ಲಿವರೆಗೆ ಇಂಥ ತಪಸ್ಸು ಯಾರು ಮಾಡಲಿಲ್ಲ, ಇನ್ನು ಮುಂದೆನೂ ಮಾಡುವವರು ಇಲ್ಲ, ನಮಗೆಲ್ಲ ಮುಂದೆ ಮಾಡುವವರು ಇಲ್ಲ ಅಂತ ಹೇಳುವ ಅಧಿಕಾರ ಇಲ್ಲ, ಬ್ರಹ್ಮದೇವರಿಗಿದೆ. ಅವ್ರು ಹೇಳ್ತಾರೆ, ಇನ್ನೊಬ್ಬರು ಇಲ್ಲ, ಬಂದರೆ ಇನ್ನೊಬ್ಬ ಹಿರಣ್ಯ ಕಶಿಪುವೆ, ಮತ್ತು ಯಾರು ಮಾಡುವವರು ಇಲ್ಲ ಅಂತ. ಯಾಕೆಂತಂದರೆ, ನಿರಂಬುಹು ದಾರಯೇತ್ ಪ್ರಾಣ ಕೋವೈ ದಿವ್ಯ ಸಮಾಹ ಶತಂ, ಏನು ಬೇಕಾದರೂ ಬಿಡ್ಬೋದು, ನೀರು ಬಿಟ್ಟು ಬದುಕಬೇಕಲ್ಲ, ನೀರೇ ಕುಡಿಬಾರ್ದು, ಒಂದು ಬಿಂದು ನೀರು ಕುಡಿಬಾರ್ದು, ನೀರು ಬಿಂದು ಕುಡಿಯದೆ 100 ವರ್ಷ ಹೇಗಿರ್ತದೆ, ಭೀಷ್ಮಂತಕ ಅಂತ ಮಾಡ್ತಾರೆ 5 ದಿವಸ, 6ನೇ ದಿವಸ ನೋಡ್ಬೇಕು ಅವರನ್ನು ಹೇಗಿರ್ತಾರೆ ಅಂತ. ಇದು ಅಲ್ಲ ಭೀಷ್ಮಂತಕ ಅಲ್ಲ, ಇದು ಇದು 100 ವರ್ಷ, ಇದು ಶತಮಾನ. ಬ್ರಹ್ಮದೇವರ 100 ವರ್ಷ ಆದ ತನಕ ಮಾಡಿದ ದಿವ್ಯ ಸಮಾಹ ಶತಂ ಪ್ರಾಣಾನ್ ನಿರಂಬು ಕೋವೈ ದಾರಯೇ, ನೀರು ಕುಡಿಯದೆ ಈ ಶರೀರ ಧಾರಣೆ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಅಂತ ಬ್ರಹ್ಮದೇವರೇ ಆಶ್ಚರ್ಯಪಟ್ಟಿದ್ದಾರೆ ಅಂತ. ಅವ್ರು ಹೇಳ್ತಾರೆ, ಜಿತೋಹಂ ದಿತಿಜನಂದನ, ನಾನು ಸೋತಿದ್ದೇನೆ, ನಿನಗೆ ನಿನಗೇನು ಬೇಕು ಹೇಳು, ಅದನ್ನು ನಾನು ಕೊಡ್ತೇನೆ. ಸರ್ವಾಹ ಆಶೀಷಃ ದದಾಮಿ, ನಿನಗೇನು ಬೇಕೋ ಅದೆಲ್ಲವನ್ನು ಕೂಡ ನಾನು ನಿನಗೆ ಕೊಡ್ತೇನೆ. ಆಶೀಷಃ ಸರ್ವಾಹ ದದಾಮಿ, ಅಸುರ ಪುಂಗವ ಅನ್ನು ಕರೀತಾರೆ, ಅಸುರ ಪುಂಗವ ನಿನಗೇನು ಬೇಕು ಅದೆಲ್ಲವನ್ನೂ ಕರುಣಿಸ್ತೇನೆ ಅಂತ ಆ ಬ್ರಹ್ಮದೇವರು ಹೇಳ್ತಾರೆ. ನಮಗೂ ಬಾಯಲ್ಲಿ ನೀರು ಬರ್ತದೆ, ನಮ್ಮ ಹತ್ರ ಬರಬಾರ್ದ ಬ್ರಹ್ಮದೇವರು, ನಿನಗೇನು ಬೇಕು ಕೊಡ್ತೇನೆ ಅಂತ ಕೇಳಬಾರ್ದ? ನಮ್ಮ ಹತ್ರ ಒಂದು ಲಿಸ್ಟೇ ಇದೆ, ಬ್ರಹ್ಮದೇವರು ಬಂದರೆ ಏನೇನು ಕೇಳಬೇಕು ಅಂತ ತಲೆಯಲ್ಲೇ ಕೂತಿದೆ, ಕೇಳ್ಬೋದು. ಬರಲಿಲ್ಲ ಬ್ರಹ್ಮದೇವರು, ಅವನ ಹತ್ರ ಬಂದಿದ್ದಾರೆ ಆ ಯೋಗ. ಅವರು ಇಷ್ಟು ಮಾತಾಡಿದರೆ ಹಿರಣ್ಯಕಶಿಪುವಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ, ಪಿಪೀಲಿಕೈ ಭಕ್ಷಿತಾಂಗಂ, ಅವನ ಅಂಗ ಎಲ್ಲ ಭಕ್ಷಿತ, ಇರುವೆಗಳು ತಿಂದುಬಿಟ್ಟಿವೆ, ಏನಿಲ್ಲ, ದೇಹನೇ ಇಲ್ಲ, ಮಾತಾಡಲಿಕ್ಕೇ ಆಗುವುದಿಲ್ಲ, ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಮಾತಾಡೋದು ಹೇಗೆ, ದೇಹ ಇದ್ದರೆ ತಾನೇ ಮಾತಾಡಲಿಕ್ಕಾಗುತ್ತೆ, ದೇಹನೇ ಇಲ್ಲ ಹೇಗೆ ಮಾತಾಡೋದು, ಸಮಸ್ಯೆ ಇದು. ಕಮಂಡಲ ಜಲೇನ ಔಕ್ಷತೆ ದಿವ್ಯೇನ ಅಮೋಘ ರಾತಸ, ಬ್ರಹ್ಮದೇವರು ಕಮಂಡಲ ಇಟ್ಕೊಂಡು ಬಂದಿದ್ದಾರೆ, ಕಮಂಡಲುವಿನಲ್ಲಿ ನೀರಿದೆ, ಆ ನೀರನ್ನು ಕೈಗೆ ಹಾಕ್ಕೊಳ್ತಾರೆ, ಅದರಿಂದ ಹಿರಣ್ಯಕಶಿಪುವಿಗೆ ಪ್ರೋಕ್ಷಣೆ ಮಾಡ್ತಾರೆ. ಕಮಂಡಲು ಜಲೇನ ಔಕ್ಷತೆ ಪ್ರೋಕ್ಷಣೆ ಮಾಡ್ತಾರೆ,
ಎಂಥ ನೀರು ದಿವ್ಯೇನ ಅಮೋಘ ರೇತಸ. ಆ ಜಲ ಅದು ದಿವ್ಯ. ಈ ದೇಶದ ನೀರಲ್ಲ, ದೇವಲೋಕದ ನೀರದು. ವಿಶಿಷ್ಟವಾದ ಫಲ ಕೊಡುವಂಥದ್ದು. ಅಮೋಘ ರೇತಸ, ಅದರ ಬಲನೂ ಅಷ್ಟೇ, ವ್ಯರ್ಥ ಆಗುವುದೇ ಇಲ್ಲ. ಆ ಜಲ ಪ್ರೋಕ್ಷಣೆ ಮಾಡಿದರೆ ಅದರಿಂದ ಬಲ ಬರಲೇಬೇಕು, ಅಂತಹ ತಾಕತ್ತಿರತಕ್ಕಂತಹ ನೀರು. ಅದನ್ನು ಪ್ರೋಕ್ಷಣೆ ಮಾಡ್ತಾರಂತೆ, ಮಾಡಿದರೆ ಅವನು ಎದ್ದು ಬಂದ ಅಂತ ಹೇಳ್ತಾರೆ. ಉತ್ತಿತಾಹ, ಎತ್ತ ಹಿರಣ್ಯಕಶಿಪ ಎಲ್ಲಿಂದ? ಆ ತತ್ಕೀಚಕ ವಲ್ಮೀಕಾತ್ ಓಜೋಬಲಾನ್ವಿತ, ಆ ಬಿದಿರಿನ ಹಿಂಡಿನ ಮಧ್ಯದಿಂದ ಮೇಲಕ್ಕೆ ಬಂದ ಅವನು. ಎಷ್ಟು ಒಂದೇ ಕ್ಷಣ ನೋಡಿ, 100 ವರ್ಷದಲ್ಲಿ ಕಳ್ಕೊಂಡ ಆ ಹಾನಿ ಒಂದೇ ಕ್ಷಣದಲ್ಲಿ ಅಷ್ಟು ಪಡ್ಕೊಂಡ. ಅವನಿಗೆ ಗ್ಯಾರಂಟಿ ಇತ್ತು, ನಾನು ಬ್ರಹ್ಮದೇವರಿಗೋಸ್ಕರ ದೇಹವನ್ನು ದಂಡಿಸಿದರೆ ಬ್ರಹ್ಮದೇವರು ನನಗೆ ಒಳ್ಳೆಯ ದೇಹವನ್ನು ಕೊಡ್ತಾರೆ ಅನ್ನುವ ಚಿಂತನೆ ಅವನಿಗಿತ್ತು. ಎಂಥ ದೇಹ ಬಂತು, ತಪ್ತ ಕ್ಷೇಮಾಂಗ, ಬಂಗಾರದಂತಹ ಬಣ್ಣದ ಶರೀರ ಅವನಿಗೆ ಬಂತಂತೆ. ಅವನಿಗೆ ಇದ್ದದ್ದು ಎಂಥ ಶರೀರ ಅಂತ ಗೊತ್ತಿಲ್ಲ. ಬಂದ ಶರೀರ ಅಂತೂ ಬಂಗಾರದ ಶರೀರ ಅವನಿಗೆ ಬಂತು. ಹಿರಣ್ಯ ಮಯವಾದ ಶರೀರ ಅವನಿಗೆ ಬಂತು. ದೇವತೆಗಳು ಅನುಗ್ರಹ ಮಾಡಿಕೊಟ್ಟರೆ ನಮಗೆ ಸಿಗುವಂಥದ್ದು ತುಂಬ, ಕಳ್ಕೊಳ್ಳುವುದು ಸ್ವಲ್ಪ. ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ ಉಪವಾಸ ನಾವು ಮಾಡಿದರೆ ತುಂಬ ಲಾಸು ಅಂತ ತಿಳ್ಕೊಳ್ಬಾರದು. ಹೋದ್ದು ಸ್ವಲ್ಪನೇ, ನಮಗೆ ಬರುವಂಥದ್ದು ತುಂಬ ನಮಗೆ ಬರ್ತದೆ. ನಮ್ಮ ನಿರೀಕ್ಷೆಗೆ ಮೀರಿದ್ದನ್ನು ದೇವತೆಗಳು ನಮಗೆ ಕರುಣಿಸ್ತಾರೆ. ಈ ಗ್ಯಾರಂಟಿ ನಮಗೆ ಇರಬೇಕು, ನಮಗೆ ಅದರಲ್ಲಿ ಸಂಶಯ ಇರಬಾರ್ದು. ನಿಶ್ಚಯ ಇದ್ದರೆ ಆ ಫಲ ಪಡೆದೇ ನಾವು ಪಡೆಯುತ್ತೇವೆ. ಹಿರಣ್ಯಕಶಿಪುವಿಗೆ ಇತ್ತು ನೋಡಿ ಆ ಜ್ಞಾನ, ನಾನು ಏನು ಕಳ್ಕೊಳ್ತೇನೆ ಅದಕ್ಕಿಂತ ಜಾಸ್ತಿ ನನಗೆ ಬಂದೇ ಬರ್ತದೆ ಅಂತ. ವಿಭಾವಸುರಿವ ಏತಸಹ ಹೇಳ್ತಾರೆ, ವಿಭಾವಸುರಿವ ಐತಸಹ, ಅವನಿಗೆ ಅಗ್ನಿಯ ಹಾಗೆ ಆ ವರ್ಚಸ್ಸು ಬಂತು, ಅಂತಹ ಶಕ್ತಿ ಬಂತು ಅಂತ. ಓಜಸ್ಸು ಬಲ ಎಲ್ಲ ಬಂತು. ನನಾಮ ಶಿರಸ ಭೂಮೌ ತದ್ದರ್ಶನ ಮಹೋತ್ಸವ, ಆ ಬ್ರಹ್ಮದೇವರನ್ನು ನೋಡಿದ ಖುಷಿ ಅವನಿಗೆ. ಎದ್ದ, ಕೈ ಮುಗಿದ, ಪ್ರಣಾಮ ಮಾಡಿದ, ಸಾಷ್ಟಾಂಗ ಪ್ರಣಾಮ ಮಾಡಿದ. ಆ ದೇಹಕ್ಕೆ ತಾಕತ್ತು ಬಂತು ನೋಡಿ, ಆ ದೇಹ ಬಂತು ನೋಡಿ. ದೇವತೆಗಳಿಗೆ ದೇಹ ಕೊಡಲಿಕ್ಕೆ ಕಷ್ಟ ಏನಿಲ್ಲ, ಚಿಂತಾ ಮಾತ್ರದಿಂದಾಗಿ ದೇಹವನ್ನು ಕೊಡ್ತಾರೆ. ದೇವತೆಗಳಿಗೋಸ್ಕರ ದೇಹವನ್ನು ನಾವು ಕೊಟ್ಟರೆ ಅದಕ್ಕಿಂತ ಒಳ್ಳೆಯ ದೇಹವನ್ನು ನಮಗೆ ಕರುಣಿಸ್ತಾರೆ. ಗೀತೆಯಲ್ಲಿ ಹೇಳಿದ ಹಾಗೆಯೇ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಅದಕ್ಕಿಂತ ಹೊಸ ಹೊಸ ಶರೀರವನ್ನು ಕೊಡ್ತಾರೆ. ಹಳೆಯ ಶರೀರವನ್ನು ಕಸಿದುಕೊಂಡು ಒಳ್ಳೆಯ ಶರೀರವನ್ನು ನಮಗೆ ಕೊಡ್ತಾರೆ ನೋಡಿ. ಅದು ಜನ್ಮಾಂತರದಲ್ಲಿ ಹಿರಣ್ಯಕಶಿಪುವಿಗೆ ಅದೇ ಜನ್ಮದಲ್ಲಿ ಅವನು ಕಳ್ಕೊಂಡ ದೇಹ ಹೊಸ ದೇಹಕ್ಕೆ ಪರಿವರ್ತನೆ ಆಯಿತು. ವಿಶಿಷ್ಟ ಶರೀರವನ್ನು ಪಡೆದ. ಅದು ಮಹೋತ್ಸವ ಅಂತ ಹೇಳ್ತಾರೆ. ಅವನಿಗೆ ಎಷ್ಟು ಖುಷಿಯಾಗಿರಬೇಕು, ಆನಂದಭರಿತನಾದ. ನಿಜವಾಗಿ ಅವನಿಗೆ ಟೆನ್ಷನ್ ಇರಬೇಕಿತ್ತು. ಊರಿನಲ್ಲಿ ಹೇಗಿರ್ತದೆ, ಅಲ್ಲಿ ಅಧಿಕಾರ ನಾನು ಬಿಟ್ಟು ಬಂದಿದ್ದೇನೆ, ಇನ್ನಲ್ಲಿ ವಿಷ್ಣು ಹೋಗಿ ಆಕ್ರಮಣ ಮಾಡ್ತಾನಾ ಏನ, ಯಾವ ಆಲೋಚನೆ ಇಲ್ಲ ಅವನಿಗೆ. ನಿಶ್ಚಿಂತನಾಗಿ ತಪಸ್ಸು ಮಾಡಿದೆ ನೋಡಿ. ಈ ತಪಸ್ಸು ಮಾಡುವಾಗ ಟೆನ್ಷನ್ ಇರಬಾರ್ದು, ಯಾವುದೇ ಕೆಟ್ಟ ಆಲೋಚನೆಗಳಿರಬಾರದು. ಬೇರೆ ತಲೆ ಮೇಲೆ ವಿಚಾರನೆ ಹರಿಬಾರದು. ಹಾಗೆ ಮಾಡಿದರೆ ದೇವತೆಗಳು ನಿರ್ವಿಚಾರರಾಗಿ ನಮಗೆ ಕೊಡಬೇಕಾದ್ದನ್ನು ಕೊಡ್ತಾರೆ. ಹಠಯೋಗದ ಹಿರಣ್ಯಕಶಿಪುವಿಗೆ ಕೊಟ್ಟಿದ್ದಾರೆ ಅಂತಂದರೆ ಭಕ್ತಿಯೋಗದವರಿಗೆ ಕೊಡದೇ ಇರ್ತಾರ. ಹಾಗಾಗಿ ನಾವು ಸಂಧ್ಯಾವಂದನೆ ಜಪ ಪೂಜೆ ಮಾಡುವಾಗ ನಿಶ್ಚಿಂತವಾಗಿ ಮಾಡಬೇಕು, ಯಾವುದೇ ಉದ್ವೇಗ ಇಲ್ಲದೆ. ಆಫೀಸಿಗೆ ಹೊತ್ತಾಯಿತು, ಟೈಮ್ ಆಯಿತು, ಲೇಟಾಯಿತು, ಎಲ್ಲಿ ಕೊನೆಗೆ ಕಷ್ಟ ಆಗುದು ದೇವರ ಪೂಜೆ ಸಂಧ್ಯಾವಂದನೆಗಳು ಮಾತ್ರ ಹೊರತು ಬೇರೆ ಯಾವುದಾಗುದಿಲ್ಲ. ಎದ್ದದ್ದು ತಡ ಆಯಿತು ಅಂತ ಕಾಫಿ ಟಿಫಿನು ನಾಷ್ಟ ಯಾವುದಕ್ಕೂ ತೊಂದರೆ ಆಗುದಿಲ್ಲ. ತೊಂದರೆ ಆಗುದು ಮೂಲಕ್ಕೆ ಹಿರಣ್ಯಕಶಿಪು, ಅದಕ್ಕೊಂದು ತೊಂದರೆ ಮಾಡಲಿಲ್ಲ, ಅದನ್ನು ನಿಶ್ಚಿಂತವಾಗಿ ಮಾಡಿದ. ಹಾಗಾಗಿ ಅದರ ಫಲನೂ ಕೂಡ ಅಷ್ಟೇ ನಿಶ್ಚಿಂತವಾಗಿ ಅದನ್ನು ಪಡೆದ. ಏನು ಪಡೆಯಬೇಕೋ ಅದನ್ನೆಲ್ಲ ಪಡೆದ.
ಶಿರಸ ಭೂಮವು ನನಾಮ ತಲೆಯನ್ನು ಪಾದದಲ್ಲಿ ಇಟ್ಟು ಮಣಿದ, ನಮಸ್ಕಾರ ಮಾಡಿದ, ಶರಣಾಗತನಾದ. ಉತ್ತಾಯ ಪ್ರಾಂಜಲಿ ಪ್ರಾಹ, ಕೈ ಮುಗಿದು ಬೇಡ. ಈ ದೈತ್ಯರ ಸ್ವಭಾವ ಹಾಗೇನೆ, ಎಷ್ಟು ಬೇಕಾದರೂ ಬಗ್ತಾರೆ. ಎಲ್ಲಿವರೆಗೆ? ವರ ಸ್ಯಾಂಕ್ಷನ್ ಆಗುವ ತನಕ. ಯಾವಾಗ ಸಿಗ್ನೇಚರ್ ಬಿತ್ತು, ಮತ್ತೆ ಕೊಟ್ಟವರು ಬಿತ್ತರು ಅಂತ ಅರ್ಥ ಅಲ್ಲಿ. ಪ್ರಾಂಜಲಿ ಪ್ರಾಹ ಈಕ್ಷಮಾಣ ದೃಶಾ ವಿಭುಂ, ಕಣ್ತುಂಬ ನೋಡಿದಂತೆ ಆ ಬ್ರಹ್ಮದೇವರನ್ನು. ಹರ್ಷ ಪುಲಕ ಉದ್ಭೇದ, ಅವನಿಗೆ ರೋಮಾಂಚನ ಆಗಿದೆ, ತುಂಬ ಖುಷಿಪಟ್ಟಿದ್ದಾನೆ. ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಿಕ್ಕಾಗುತ್ತೆ ಅಂತ ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಹೀಗೊಂದುಂಟ ಅಂತ ಖುಷಿಯಾಗಿ ಗದ್ಗದಯ ಅಗ್ರಣತ ಗದ್ಗದವಾದ ಧ್ವನಿಯಿಂದ ಹೇಳ್ತಾನೆ. ಏನಿರ್ತಾನೆ ಅವನು? ಕಲ್ಪಾಂತೆ ಬ್ರಹ್ಮದೇವರನ್ನು ಒಂದು ಸ್ತೋತ್ರ ಮಾಡ್ತಾನೆ. ಎಲ್ಲ ನಿಮ್ಮದೇ ಅನುಗ್ರಹ ಅಂತ ಅದೆಲ್ಲ ಸಾಲು ಸಾಲಾಗಿ ಅವನ ಪ್ರಾರ್ಥನೆ ಇದೆ ಅವನದು. ಅವನು ಹೇಳ್ತಾನೆ, ಯದಿ ದಾಸ್ಯಸಿ ಅಭಿಮತಾನ್ ವರಾನ್ ಮೇ ವರದೋತ್ತಮ. ಬ್ರಹ್ಮದೇವರ ಹತ್ರ ಹೇಳ್ತಾನೆ, ನೀವು ಹೇಳಿದಿರಿ ವರದೋಹಂ ಅತ್ತಃ, ವರವನ್ನು ಕೊಡುವವ ನಾನು ಬಂದಿದ್ದೇನೆ, ನಿನ್ಗೇನು ಬೇಕು ಕೇಳು. ಅವನು ತಪಸ್ಸಿಗೆ ಬಂದದ್ದೇ ಹಾಗೆ. ಅಜರಾಮರಂ ಆತ್ಮಾನಂ ವ್ಯಧಿಸ್ಸತ, ಅಜರಾಮರತ್ವ ಬೇಕು, ಮೂಲವಾದ್ದು ಅದು, ಜರಾಮರಣ ಇರಬಾರ್ದು. ಮರ್ತು ಹೋಗ್ಲಿಲ್ಲ ಅವನಿಗೆ ಅದು, 100 ವರ್ಷ ಆದರೂ ಅದು ಮರ್ತು ಹೋಗ್ಲಿಲ್ಲ. ಒಂದು ತಲೆಯಲ್ಲಿ ಒಂದ್ಸಲ ಬಂದರೆ ಅದೇ ತಲೆಯಲ್ಲಿ ತಿಂತಾ ಇರ್ತದೆ. ಅದು ಆಗುತ್ತೋ ಇಲ್ಲವೋ, ಬೇಕೋ ಬೇಡೋ ಗೊತ್ತಿಲ್ಲ. ಒಂದು ತಲೆಯಲ್ಲಿ ಬೇಕು ಅಂತ ಬಂದರೆ ಅದು ಬಿಡಲಿಕ್ಕೇ ಆಗೋದಿಲ್ಲ. ಹಾಗಾಗಿ ಯದಿ ದಾಸ್ಯಸಿ ಅಭಿಮತಾನ್ ವರಾಮ್ಮೆ ವರದೋತ್ತಮ, ವರವನ್ನು ಕೊಡುವವರಲ್ಲಿ ಅತ್ಯುತ್ತಮನಾದವ. ನೋಡಿ, ಉಪಾಸನೆಯಲ್ಲಿ ಜಾರಿ ಬಿದ್ದಿದ್ದಾನೆ ಅವನು. ವರದ ಅಂತ ಉಪಾಸನೆ ಮಾಡಿದರೆ ಚೆನ್ನಾಗಿರ್ತಿತ್ತು, ವರದ ಉತ್ತಮ ಅಂತ ಉಪಾಸ ಮಾಡಿದ ತಪ್ಪು. ನಮ್ಮ ಆಚಾರ್ಯರು ಹೇಳ್ತಾರೆ, ವರದೇಶ ವರಪ್ರದಂ ಅಂತ. ವರವನ್ನು ಕೊಡುವುದರಲ್ಲಿ ಮೂರ್ಧನ್ಯನಾದವನು ದೇವರು ಅಂತ ಉಪಾಸನೆ, ಇದು ಸರಿಯಾದ ಉಪಾಸನೆ. ಹಿರಣ್ಯಕಶಿಪಿನ ಉಪಾಸನೆಯಲ್ಲಿ ದೋಷ ಇದೆ. ವರದೋತ್ತಮ ಅಂತ ಬ್ರಹ್ಮದೇವರನ್ನು ಉಪಾಸನೆ ಮಾಡ್ತಾನೆ. ಅವನೇನು ವರ ಕೇಳ್ತಾನೆ? ಭೂತೇಭ್ಯ ತದ್ವಿಸೃಷ್ಟೇಭ್ಯ ಮೃತ್ಯುರ್ ಮಾ ಭೂತ್ ಮಮ ಪ್ರಭೋ. ವರದ ಪಟ್ಟಿಯನ್ನು ಇಡ್ತಾನೆ, ನನಗೆ ಎಂಥ ವರ ಕೊಡಬೇಕು ಅಂತ. ಹಿರಣ್ಯಕಶಿಪು ಏನು ವರ ಕೇಳ್ತಾನೆ, ಗುಟ್ಟಿನಲ್ಲಿ ಕೇಳಿದ್ರೆ ಅದು ನಮ್ಮದು ನಿಮ್ಮದೆಲ್ಲ ವರ ಅದೇ ಇರ್ತದೆ. ಹಿರಣ್ಯಕಶಿಪು ಹೇಳಿ ಸರಿ ಇದೆ ಅಂತ, ನಮಗೂ ಇಂಥದ್ದು ಸಿಕ್ಕಿದ್ರೆ ಆಗ್ಬೋದು ಅಂತಿದೆ. ಏನು ಹೇಳ್ತಾನೆ ಅವನು? ಅವ್ರು ಹೇಳ್ತಾನೆ, ಭೂತೇಭ್ಯ ತ್ವಸ್ ವಿಸೃಷ್ಟೇಭ್ಯ ಮೃತ್ಯುರ್ ಮಾ ಭೂತ್ ಮಮ ಪ್ರಭೋ. ನನಗೆ ಮರಣ ಬರಬಾರದು ಅಂತ ಹೇಳ್ತಾನೆ. ನೀನು ಸೃಷ್ಟಿ ಮಾಡಿದ ಯಾವುದೇ ವಸ್ತುವಿನಿಂದ ಭೂತಗಳಿಂದ ನನಗೆ ಮೃತ್ಯುರ್ ಮಾ ಭೂತ್ ಮರಣ ಬರಬಾರದು, ನಾನು ಸಾಯಬಾರದು ಅಂತ ಹೇಳ್ತಾರೆ. ಅಷ್ಟು ಹೇಳಿದ ಕೂಡಲೇ ಬ್ರಹ್ಮದೇವರು ವರ ಒಪ್ಪುವ ಸ್ಥಿತಿ ಬಂತು. ನೋಡಿದರೆ ಕೊಡ್ತಾರಾ ಏನೋ ಅಂತ ಅನ್ನಿಸ್ತು. ಹಾಗಾದರೆ ಏನೋ ಒಂದು ಉಂಟಿದರಲ್ಲಿ ಅಂತ ಅವನಿಗೆ ಸಂಶಯ ಬಂತು. ಪುನಃ ಅದಕ್ಕೆ ಇನ್ನಷ್ಟು ಸ್ಪಷ್ಟೀಕರಣ ಕೊಡ್ತಾನೆ. ನಾಂತಹ ಬಹಿಹಿ, ಒಳಗೂ ಸಾಯಬಾರದು ಹೊರಗೂ ಸಾಯಬಾರದು. ದಿವಾ ನಕ್ತಂ, ದಿವಾ ಅಂದರೆ ಹಗಲು, ನಕ್ತಂ ರಾತ್ರಿ, ಹಗಲು ರಾತ್ರಿ ಸಾಯಬಾರದು. ಮೃತ್ಯುರ್ ಮಾಭೂದ್ ಮಮ ಪ್ರಭು, ನ ಸಾಯಲೇಬಾರದು. ನ ಭೂಮೋ ನಾಂಬರೇ ಮೃತ್ಯು, ಮೇಲೂ ಸಾಯಬಾರದು ಕೆಳಗೂ ಸಾಯಬಾರದು. ನನರೈ ನಮೃಗೈರಪಿ, ಮನುಷ್ಯರೂ ಕೊಲ್ಲಬಾರದು ಮೃಗಗಳೂ ಕೊಲ್ಲಬಾರದು. ವ್ಯಸುಭಿ, ಯಾರಿಂದಲೂ ಅಸುಮದ್ಬೀರುವ ಸುರಾಸುರ ಮಹೋರಗೈಹಿ ಅಪ್ರತಿದ್ವಂದ್ವತ ಯುದ್ಧೆ ಐಕಪತ್ಯಂಚ ದೇಹಿನ. ನಾನೇ ಏಕಪತಿ ಆಗಬೇಕು, ನನಗೆ ಇನ್ನೊಬ್ಬ ಬಾಸ್ ಇರಬಾರದು, ನಾನೇ ಸುಪ್ರೀಂ ಆಗಬೇಕು ಅಂತ ವರವನ್ನು ಕೇಳಿದ. ಸರ್ವೇಷಾಂ ಲೋಕಪಾಲಾನ ಮಹಿಮಾನಂ, ಲೋಕಪಾಲಕರಿಗೆ ಏನೇನು ಮಹಿಮೆ ಇದೆ ಅದೆಲ್ಲ ನನಗೆ ಬರಬೇಕು. ಆ ಲೋಕಪಾಲಕರಿಗೆ ಏನೇನು ರೆಸ್ಪೆಕ್ಟ್, ಗೌರವ, ಹೋಮ, ಹವನ ಅದೆಲ್ಲ ನನಗೆ ಬರಬೇಕು ಅಂತ ಕೇಳ್ತಾನೆ. ಇಷ್ಟು ಕೇಳಿದರೆ ಬ್ರಹ್ಮದೇವರು ಏನು ಮಾಡಬೇಕು? ಏವಂಬೃತ ಶತಧೃತಿ ಹಿರಣ್ಯಕಶಿಪೋ ಅಥ ಪ್ರಾದಾತ್ ತತ್ತಪಸಾ ಪ್ರೀತಃ
ವರ ಅಂತಸ್ಯ ಸುದುರ್ಲಭಾನ್, ವರವನ್ನು ಕೊಡ್ತಾರೆ ಅಂತ. ದುರ್ಲಭಾನ್ ಏನು ವರ, ಹೇಗೆ ಕೊಟ್ಟರು ಅಂತಂದರೆ, ಬ್ರಹ್ಮ ಉವಾಚ, ತಾತ ಇಮೇ ದುರ್ಲಭಾಹ ಪುಂಸಃ ಯಾನು ವೃಣೀಶೇ ವರ ನಮ. ನೀನೇನು ವರ ಕೇಳಿದ್ದೆ, ಇದು ಸುಲಭದಿಂದ ಆಗುವಂತಹದ್ದಲ್ಲ, ದುರ್ಲಭಾನ್ ಅದು ಸಿಗ್ಲಿಕ್ಕೆ ಕಷ್ಟಪ್ಪ, ಇಂಥದ್ದು ವರವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಆದರೆ ಅವನು ಹೇಳ್ತಾನೆ, ತಥಾಪಿ ವಿತರಾಮ್ಯಂಗ ವರ ಯದಪಿ ದುರ್ಲಭಾನ್, ಅದು ದುರ್ಲಭವಾದಂತಹ ವರ, ಅದನ್ನು ಕೊಡಲಿಕ್ಕಾಗುವುದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್, ತಥೋ ಜಗಾಮ ಭಗವಾನ್ ಅಮೋಘಾನುಗ್ರಹ ವಿಭು ಪೂಜಿತ ಅಸುರವರ್ಯೇಣ ಸ್ತೂಯಮಾನ ಪ್ರದೇಶ್ವರೈಹಿ. ಅವನ ತಪಸ್ಸಂತೂ ನಿಂತು ಹೋಯಿತು, ಆವಾಗ ಅವನಿಗೆ ವರ ಕೊಡ್ತೇನೆ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ನನಗೆ ಮರಣನೇ ಬರಬಾರದು ಅಂತ ಹೇಳ್ತಾನೆ. ಮೃತ್ಯುರ್ ಮಾಭೂತ್ ಮಮ ಪ್ರಭು, ನನಗೆ ಮರಣನೇ ಬರಬಾರದು ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವರು ಒಂದು ನಿಮಿಷ ಆಲೋಚನೆ ಮಾಡ್ತಾರೆ. ತದ್ವಿ ಸೃಷ್ಟೇಭ್ಯ ಭೂತೇಭ್ಯ ಮೃತ್ಯುರ್ ಮಾಭೂತ್, ನೀನು ಸೃಷ್ಟಿ ಮಾಡಿದ ಯಾವುದೇ ವ್ಯಕ್ತಿಯಿಂದ ನನಗೆ ಸಾವು ಬರಬಾರದು ಅಂತ ಒಂದು ನಿಮಿಷ ಆದಮೇಲೆ ಆಯಿತು ಅಂತ ಹೇಳಿದೆ. ಹಿರಣಿಗೆ ಶಿವಿ ಸಮಸ್ಯೆ ಬಂದು ಯಾಕೆ ಒಂದು ನಿಮಿಷ ಗ್ಯಾಪ್ ಕೊಟ್ಟರು, ಏನೋ ಆಲೋಚನೆ ಮಾಡಿ ಇದರಲ್ಲಿ ಏನೋ ಒಂದಿರಬೇಕು ಅಂತ. ಆಮೇಲೆ ಪುನಃ ಒಂದು ವರ ಕೇಳಿದ, ಮುಂದುವರೆಸ ಅದಕ್ಕೆ ಗಟ್ಟಿ ಮಾಡಬೇಕು ಅಂತ, ಒಳಗೆ ಸಾಯಬಾರದು ಹೊರಗೆ ಸಾಯಬಾರದು, ಹೀಗೆಲ್ಲ ವಿಶೇಷಣಗಳನ್ನು ಹಾಕಿದ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಸತ್ಯ, ಆದರೆ ವರ ಕೊಡಬೇಕಾಗಿದ್ದರೆ ದೇವರ ಹತ್ರ ಕೇಳದೆ ಕೊಡಲಿಲ್ಲ. ಯಾಕೆಂದರೆ ಇಂಥ ಇಂಥ ದೊಡ್ಡ ದೊಡ್ಡ ಸಂಗತಿಗಳಿಗೆ ಸಿಗ್ನೇಚರ್ ಹಾಕಬೇಕಾದರೆ ಭಾರೀ ಜಾಗ್ರತೆ ಮಾಡ್ತಾರೆ. ಅಲ್ಲಿಂದ ಒಪ್ಪಿಗೆ ಬಂದ ಮೇಲೆ ಮತ್ತೆ ಇಲ್ಲಿ ಹಸ್ತಾಕ್ಷರ ಹಾಕಿದ್ರು, ಅಲ್ಲಿವರೆಗೆ ಕೈವಾಡ ಮಾಡಲಿಲ್ಲ. ಒಂದು ನಿಮಿಷ ಗ್ಯಾಪ್, ಯಾಕೆಂದರೆ ದೇವರಿಗೆ ಅಲ್ಲಿಂದಲೇ ಫೋನಲ್ಲಿ ಮಾತಾಡಿ ಸ್ವಾಮಿ ಕೊಡಬಹುದಾ ವರ ಅಂತ ಕೇಳಿ ದೇವರು ಆಯಿತು ಅಂತ ಹೇಳಿದ ಮೇಲೆ ಆ ವರವನ್ನು ಕೊಟ್ಟರು. ದೇವರು ಒಪ್ಪಿದಂತೆ, ಹಿರಣ್ಯಕಶಿಪು ಏನೇನು ಕೇಳ್ತಾನೆ ಅದೆಲ್ಲವನ್ನೂ ಒಪ್ಪಿದರು. ಅವನು ವರದಲ್ಲಿಯೇ ಜಾರಿ ಬಿದ್ದಿರ್ತಾನೆ ಅವನು, ಯಾಕೆಂದರೆ ಮಧ್ಯದಲ್ಲಿ ಒಂದೊಂದು ಅಂಶಗಳನ್ನು ಅವನು ಬಿಟ್ಟಿರ್ತಾನೆ. ತದ್ವಿಸೃಷ್ಟೇಭ್ಯ ಭೂತೇಭ್ಯ ಮೃತ್ಯುರ್ ಮಾಭೂತ್, ಅವನು ಹೇಳುವಾಗಲೇ ಜಾರಿ ಬಿದ್ದಿದ್ದಾನೆ. ನೀನು ಸೃಷ್ಟಿ ಮಾಡಿದ ಯಾರಿಂದಲೂ ನನಗೆ ಮರಣ ಬರಬಾರದು, ದೇವರು ಹೇಳಿದಾಯಿತು ಅಂತ. ಯಾಕಂದರೆ ದೇವರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಲ್ಲ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಕೆಳಗಿನವರಲ್ಲ ಅಷ್ಟೇ. ಹಾಗಾಗಿ ನೀನು ಸೃಷ್ಟಿ ಮಾಡಿದ ಭೂತದಿಂದ ಮರಣ ಆಗುವುದಿಲ್ಲ, ಆಗುವುದಿಲ್ಲ. ಪಾಪ ಅವನಿಗೆ ಅಷ್ಟೇ ಗೊತ್ತಿರುವುದು, ಬ್ರಹ್ಮದೇವರಿಂದ ಸೃಷ್ಟನಾಗದೇ ಇದ್ದ ಬ್ರಹ್ಮದೇವರಿಗೆ ಒಬ್ಬ ಬಾಸ್ ಇದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ನೋಡಿ, ತತ್ವಜ್ಞಾನ ಇಲ್ಲದಿದ್ದರೆ ಜಾರಿ ಬೀಳುವ ಕ್ರಮ ಹೇಗೆ ಅಂದರೆ ಅದು ಗೊತ್ತು. ಹೀಗಿದೆ, ಅವನು ಕೇಳಿದ, ಒಳಗೂ ಸಾಯಬಾರದು ಹೊರಗೂ ಸಾಯಬಾರದು ಅಂತ ಹೇಳಿದ, ಆಯಿತು ಅಂತ ಹೇಳಿದರು. ಅದರ ಮಧ್ಯದಲ್ಲಿ ಒಂದು ಉಂಟು ಅಂತ ಗೊತ್ತಿಲ್ಲ ಅವನಿಗೆ, ಒಳಗೆ ಹೊರಗೆ ಅದರ ಮಧ್ಯದಲ್ಲಿ ಒಂದು ಉಂಟಲ್ಲ, ಅದನ್ನು ಯಾಕೆ ಕೇಳಿಲ್ಲ ಅವನು. ಹಗಲು ರಾತ್ರಿ ಎರಡೇ ಗೊತ್ತಿರೋದು ಅವನಿಗೆ, ಸಂಧ್ಯಾ ವಂದನೆ ಮಾಡಿದರೆ ಸಂಧ್ಯಾಕಾಲದ ಸ್ಥಿತಿ ಗೊತ್ತಿತ್ತು, ಸಂಧ್ಯಾ ವಂದನೆ ಕ್ರಮನೇ ಗೊತ್ತಿಲ್ಲ. ಮಾಡಿದರೆ ಜಪ ಅಖಂಡ, ಇಲ್ಲದ್ರೆ ಇಲ್ಲವೇ ಇಲ್ಲ. ಆ ಮಧ್ಯದ ಸಂಧ್ಯಾ ಕಾಲ ಒಂದು ಉಂಟು ಅವನಿಗೆ ಗೊತ್ತೇ ಇಲ್ಲ. ಅವನಿಗೆ ನ ಮೃಗೈ ನ ಮಾನುಷ್ಯೈಹಿ, ಮೃಗದಿಂದಲೂ ಸಾಯಬಾರದು ಮನುಷ್ಯರಿಂದಲೂ ಸಾಯಬಾರದು, ಅದು ಒಟ್ಟು ಸೇರಿ ಇನ್ನೊಂದು ಬೇರೆಯೇ ಒಂದಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅದರಲ್ಲಿ ಮೃಗ ಮಾನುಷ ಅಂತ ಒಂದು ಉಂಟು ಅಂತ ಗೊತ್ತಿಲ್ಲ. ಹಾಗಾಗಿ ಅವನು ಎಲ್ಲ ಕಡೆ ಜಾರಿ ಬಿದ್ದಿದ್ದಾನೆ. ಯಾಕೆಂತಂದರೆ ಹಠಯೋಗಕ್ಕಿಂತ ದೊಡ್ಡದು ಭಗವಂತನ ಸಾಮರ್ಥ್ಯ ಅಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಆ ವರವನ್ನು ಪಡೆದಿದ್ದೇನೆ ಅಂತ ಖುಷಿಯಲ್ಲಿ ಹಿರಣ್ಯಕಶಿಪು ಬರ್ತಾನೆ. ಒಂದು ಕಡೆಯಲ್ಲಿ ಹಿರಣ್ಯಕಶಿಪುವಿನ ತಪಸ್ಸು, ಮತ್ತೊಂದು ಕಡೆಯಲ್ಲಿ ಅವನ ಮಗನ ತಪಸ್ಸು, ಎರಡು ತಪಸ್ಸು ಭಾಗವತ ಒಟ್ಟೊಟ್ಟಿಗೆ ನಮಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ. ಹಿರಣ್ಯಕಶಿಪುವಿನ ತಪಸ್ಸು ದೊಡ್ಡ ತಪಸ್ಸು, ಸಿದ್ಧಿಸಿಕೊಂಡು ಸಾಧಿಸಿಕೊಂಡು ಬಂದ. ಅದೇ ಕಾಲಕ್ಕೆ ಅವನ ಮಗ ಅವನು ಮಾಡಿರತಕ್ಕಂತಹ ತಪಸ್ಸು ಅದು ಹೇಗಿತ್ತು ಅಂತಂದರೆ, ಅಪ್ಪ ತಪಸ್ಸು ಮಾಡಿದ, ಮಗನ ಬಗ್ಗೆ ಮಾಡಿದ ತಪಸ್ಸು, ಮಗ ತಪಸ್ಸು ಮಾಡಿದ ಅಪ್ಪನ ಬಗ್ಗೆ.
ಹಾಗಾಗಿ ಅಪ್ಪನ ತಪಸ್ಸಿಗಿಂತ ಮಗನ ತಪಸ್ಸು ದೊಡ್ಡದಾಯಿತು. ಅಪ್ಪ ತಪಸ್ಸು ಮಾಡಿದ್ದು ಯಾರ ಬಗ್ಗೆ? ಮಗನ ಬಗ್ಗೆ. ಅಂದರೆ ಭಗವಂತನ ಮಗನಾದ ಚತುರ್ಮುಖನ ಬಗ್ಗೆ ಮಾಡಿದ ತಪಸ್ಸು, ಮಗ ಪ್ರಹ್ಲಾದ ಮಾಡಿದ ತಪಸ್ಸು ಅಪ್ಪನ ಬಗ್ಗೆ, ಅಂದರೆ ಬ್ರಹ್ಮದೇವರ ತಂದೆಯಾದ ಭಗವಂತನ ಬಗ್ಗೆ ಮಾಡಿದ ತಪಸ್ಸು. ಹಾಗಾಗಿ ಮಗನ ಬಗ್ಗೆ ಮಾಡಿದ ತಪಸ್ಸಿಗಿಂತ ಅಪ್ಪನ ಬಗ್ಗೆ ಮಾಡಿದ ತಪಸ್ಸು ಮಗ ಮಾಡಿದ್ದು, ಅದು ಗೆದ್ದಿತು, ಎದ್ದು ನಿಂತು ಹೋಯಿತು. ಹಾಗಾಗಿ ತಪಸ್ಸು ಮಾಡುವಾಗ ಯಾರ ಬಗ್ಗೆ ಮಾಡಬೇಕು, ಹೇಗೆ ಮಾಡಬೇಕು, ಶಾಸ್ತ್ರವಿಹಿತವಾದ ತಪಸ್ಸು ಮಾಡಬೇಕು. ಅದರಲ್ಲಿ ಜಾರಿ ಬಿದ್ದ ಹಿರಣ್ಯಕಶಿಪು, ಪ್ರಹ್ಲಾದ ಅದನ್ನು ಗೆದ್ದ, ಈ ಹೇಗಿತ್ತು ಅನ್ನೋ ತಪಸ್ಸು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣೆ.